नमः परस्मै पुरुषाय भूयसे सदुद्भवस्थान निरोधलीलया गृहीत शक्ति तृतीयाय देहिनाम अंतर्ध्रुवाय अनुपलभ्य वर्तमाने भूयो नमः सद्गुरुक्षते सताम असंभवाय अखिल सत्त्वमूर्तये पारम हंसाश्रमे व्यवस्थितानाम अनुमृग्य दाशुषे स्वस्तु श्रीरस्तु मे शस्तम निस्तुला निस्तुला पुनः वस्तुनो वस्तुनो नित्यं समस्तौ यस्तयोगतः श्री गुरुभ्यो नमः। ಹೋದವಾರ ಆದಂತ ಆಗತಿ ಪ್ರಕರಣ ಅಂತ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲನೇ ಶ್ಲೋಕ ಆಗಿತ್ತು, ಪುರಾಮಯ ಪ್ರೋಕ್ತ ಮಜಾಜನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ ಅಂತ. ಅದರಲ್ಲಿ ಭಾಗವತ ಪ್ರವರ್ತಕರ ಸ್ಮರಣೆ ಪೂರ್ವಕವಾಗಿ ಭಾಗವತ ಧರ್ಮಗಳನ್ನು ನಾವು ತಿಳಿದು ಅದರಂತೆ ನಡೆದುಕೊಂಡರೆ ಮಹತ್ಫಲ ಇದೆ ಅಂತ ತೋರಿಸೋದಕ್ಕೋಸ್ಕರ ಈ ಪ್ರಕರಣ ಭಾಗವತ ಆಗತಿ ಪ್ರಕರಣ. ಇನ್ನು ಭಾಗವತ ಧರ್ಮಗಳನ್ನು ಮುಂದೆ ಹೇಳ್ತಾರೆ, ಆದರೆ ಆ ಭಾಗವತ ಧರ್ಮವು ಹೇಗೆ ಬಂತು ಅಂತ ಅದನ್ನು ತಿಳಿದುಕೊಂಡು ಅದರ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಅಲ್ಲಿ ಎರಡು ಭಾಗವತ ಆಗತಿ ಅದು ಎರಡು ಕ್ರಮದಲ್ಲಿದೆ. ಒಂದು ನಿಮಿಷ ಶೇರ್ ಮಾಡ್ತೇನೆ. ಒಂದು ನಾರಾಯಣನಿಂದ ಬ್ರಹ್ಮ ನಾರದ ವೇದವ್ಯಾಸ ಶುಕಾಚಾರ್ಯರು ಪರೀಕ್ಷಿತ್ ರಾಜ ಸೂತಾಚಾರ್ಯರು ಶೌನಕರು ಅಂತ ಹೀಗೆ ಒಂದು ಕ್ರಮ. ಇನ್ನೊಂದು ಕ್ರಮ ನಾರಾಯಣ ದೇವರಿಂದ ಶೇಷ ಸನಕಾದಿಗಳು ಸಾಂಖ್ಯಾಯನ ಪರಾಶರರು ಮೈತ್ರೇಯರು ವಿದುರರು ಹಾಗೂ ಸಾಂಖ್ಯಾಯನರಿಂದ ಬೃಹಸ್ಪತಿಗಳು ಅಂತ ಹೀಗೆ ಎರಡು ಕ್ರಮವನ್ನು ಹೇಳಿದರು. ಅದರಲ್ಲಿ ಮೊದಲನೇ ಶ್ಲೋಕ ಪುರಾಮಯ ಪ್ರೋಕ್ತಂ ಅನ್ನೋದು ನಾರಾಯಣನು ಬ್ರಹ್ಮನಿಗೆ ಹೇಳಿದ್ದು, ಆ ಶ್ಲೋಕವನ್ನು ಕೊಟ್ಟರು. ಇನ್ನ ಬ್ರಹ್ಮನು ನಾರದರಿಗೆ ಹೇಳಿದ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಎಷ್ಟೋ ಶ್ಲೋಕಗಳಿದೆ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದು ಅಂತ ಹೇಳುವ ಶ್ಲೋಕನೇ ಇದೆ. ಆದರೆ ಅದನ್ನು ಬಿಟ್ಟು ಆರಣ್ಯಕಾಚಾರ್ಯರು ಇನ್ನೊಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಯಾವುದು ಶ್ಲೋಕ ಅದು? ನಾಲ್ಕನೇ ಶ್ಲೋಕ, ಸಾರೋದ್ಧಾರದಲ್ಲಿ ನಾಲ್ಕನೇ ಶ್ಲೋಕ. ವಿಷ್ಣೋರ್ನು ವೀರ್ಯಗಣನ ಕಥಮೋರ್ಹತೀಹ ಯತ್ ಪಾರ್ಥಿವಾನ್ಯಮಿ ಯತ್ ಪಾರ್ಥಿವಾನ್ಯಪಿ ಕವಿರ್ವಿಮೇ ರಜಾಂಸಿ ಚಸ್ಕಂಬಯ ಸ್ವರಭಸ ಸ್ಖಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಮ್ಯ ನಿಶಾಮ್ಯ ಸದನಾದುರುಕಂಪಮಾನಂ. ಇದು ನಾಲ್ಕನೇ ಶ್ಲೋಕ, ಎರಡನೇ ಭಾಗವತ ಎರಡನೇ ಸ್ಕಂದದಲ್ಲಿ ಏಳನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ಸ್ಖಲಿತಂ ಅಂತ ಇದೆ, ಇದು ಸ್ಖಲಿತಂ ಅಂತ ಆಗಬೇಕು. ಸ್ಖಲಿತಂ ತ್ರಿಪುಷ್ಪಂ. ಈ ಶ್ಲೋಕ ಬ್ರಹ್ಮದೇವರು ನಾರದರಿಗೆ ಹೇಳಿದ ಶ್ಲೋಕ. ಏನು ವಿಶೇಷ ಈ ಶ್ಲೋಕದಲ್ಲಿ? ನಮಗೇನು ಬೇಕಾಗಿದೆ? ಭಾಗವತ ಆಗತಿ ಪ್ರಕರಣದಲ್ಲಿ ಅವರು ಸಾರೋದ್ಧಾರಕಾರರು ಹೇಳಿರುವುದು, ಆ ಯಾರು ಆ ಪ್ರವರ್ತಕರು? ಪ್ರವರ್ತಕರು ಬ್ರಹ್ಮದೇವರು, ನಾರಾಯಣ ಆದಮೇಲೆ ಬ್ರಹ್ಮದೇವರು. ಬ್ರಹ್ಮದೇವರು ನಾರದರಿಗೆ ಹೇಳಿದರು, ಇಷ್ಟು ಹೇಳಿದರೆ ಸಾಕು. ಆದರೆ ಈ ಶ್ಲೋಕವನ್ನು ಸಾರೋದ್ಧಾರಕಾರರು ಇಟ್ಟಿದ್ದು ಯಾಕಪ್ಪ ಅಂತ ಕೇಳಿದರೆ, ಈ ಶ್ಲೋಕದಲ್ಲಿ ಪರಮಾತ್ಮನ ಮಹಿಮೆಯನ್ನು ಮುಗಿಸ್ಲಿಕ್ಕಾಗಲ್ಲ ಅಂತ ಹೇಳುವ ಶ್ಲೋಕ ಇದೆ. ಪರಮಾತ್ಮನ ಮಹಿಮೆ ಅಪಾರವಾದದ್ದು, ಅದನ್ನು ಮುಗಿಸ್ಲಿಕ್ಕಾಗಲ್ಲ ಅಂತ ಒಟ್ಟು ತಾತ್ಪರ್ಯ ಈ ಶ್ಲೋಕದ ಆಯಿತು. ಈ ಶ್ಲೋಕದಲ್ಲಿ ಇಷ್ಟು ಹೇಳುವ ಒಂದು ಅರ್ಥ ಪರಮಾತ್ಮನ ಮಹಿಮೆ ಅಪಾರವಾದದ್ದು ಅಂತ. ಇದನ್ನ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ,
ಈ ಹಿಂದಿನ ಶ್ಲೋಕದಲ್ಲಿ ಏನ್ ಗೊತ್ತು, ಭಾಗವತದ ಸಂದರ್ಭ ಬಂತು. ನಾ ಬ್ರಹ್ಮದೇವರಿಗೆ ಪರಮಾತ್ಮನು ಉಪದೇಶ ಮಾಡಿದ ಶ್ಲೋಕಗಳು, ಕೃತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ಅಂತ ಹೋದಲ್ಲಿ ನಾನು ಆ ನಾಲ್ಕು ಶ್ಲೋಕಗಳ ಸಾರಾಂಶವನ್ನು ಹೇಳಿದ್ದೆ. ಆ ನಾಲ್ಕು ಶ್ಲೋಕಗಳ ಸಾರಾಂಶ, ಹಂಗಾರೆ ಇಡೀ ಭಾಗವತ ಆ ನಾಲ್ಕು ಶ್ಲೋಕಗಳನ್ನು ತಿಳಿದುಕೊಂಡ್ರೆ ಪರಮಾತ್ಮನ ಮಹಿಮೆ ಅಷ್ಟೇನಾ ಅಂತ ಒಂದು ಸಂದೇಹ ಬರುವ ಅವಕಾಶ ಉಂಟು. ಅದಕ್ಕೆ ಆ ಅವಕಾಶಕ್ಕೆ ಜಾಗವೇ ಇಲ್ಲ, ಅವಕಾಶವು ಆ ಸಂದೇಹ ಸರಿಯಲ್ಲ ಅಂತ ಹೇಳೋದಕ್ಕೆ ಈ ಶ್ಲೋಕ ಇದೆ. ವಿಷ್ಣೋರ್ನು ವೀರ್ಯಗಳ ನಾಂ ಕಥಮೋರ್ಹತೀಹ ಎನ್ನುವ ಶ್ಲೋಕ. ಏನಪ್ಪ ಈ ಶ್ಲೋಕದಲ್ಲಿ ಶ್ಲೋಕದ್ದು ತಾತ್ಪರ್ಯ ಅಂತಂದ್ರೆ, ಇಲ್ಲಿ ಸ್ವಲ್ಪ ನೀವು ಆ ಪದಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಸಿ. ಯಹ, ಇಲ್ಲಿ ಯಹ ಅಂತಿದೆ, ಯಹ ಕವಿಹಿ, ಯಾವ ಕವಿ, ಕವಿ ಅಂತಂದ್ರೆ ಜ್ಞಾನಿ ಅಂತ ಅರ್ಥ, ಕವಿ ಅಂದ್ರೆ ಜ್ಞಾನಿ. ಯಾವ ಜ್ಞಾನಿಯು ಪಾರ್ಥಿ ಭೂಮ್ಯಾಂ ಪಾರ್ಥಿವಾನಿ ರಜಾಂಸಿ ವಿಮಮೆ, ಭೂಮಿಯಲ್ಲಿ ಎಷ್ಟು ಕಣಗಳಿದೆಯಪ್ಪ ಅಂತ ಎಣಸೋದು ಬಹಳ ಕಷ್ಟ ಅಲ್ವಾ. ಆದ್ರೂ ಯಾರೋ ಒಬ್ಬ ಸರ್ವಜ್ಞ ಅಂತ ಇಟ್ಕೊಳ್ಳೋಣ, ಅವನು ಪಾರ್ಥಿವಾನಿ ರಜಾಂಸಿ, ಪೃಥ್ವಿ ಕಣಗಳು ಎಷ್ಟಿದೆ ಅಂದ್ರೆ ಬೇಕಾದ್ರೆ ಗಣಿಸಿಯಾನು. ಆದರೆ ಪರಮಾತ್ಮನ ಗುಣಗಳನ್ನ ಅಂತಹ ಸರ್ವಜ್ಞ, ಎಂತಹ ಸರ್ವಜ್ಞ, ಭೂಮಿಯಲ್ಲಿ ಎಷ್ಟು ಧೂಳಿನ ಕಣಗಳಿದೆ ಅಂತ ಯಾರೋ ಒಬ್ಬ ಸರ್ವಜ್ಞ ಎಣಿಸಿಯಾನು, ಅಂತಹ ಸರ್ವಜ್ಞನು ಕೂಡ ಪರಮಾತ್ಮನ ಮಹಿಮೆಯನ್ನ ಪರಮಾತ್ಮನ ಗುಣಗಳನ್ನ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ. ಯಾಕಪ್ಪ ಎಣಿಸ್ಲಿಕ್ಕೆ ಆಗೋದಿಲ್ಲ, ಕುತಃ ನ ಗಣಯೇ, ಯಾಕೆ ಎಣಿಸ್ಲಿಕ್ಕೆ ಆಗೋದಿಲ್ಲ? ಆ ಪದಾರ್ಥನೇ ಇಲ್ಲದೆ ಹೋದ್ರೆ, ಈಗ ಅದ್ವೈತಿಗಳು ಎಲ್ಲ ಈ ಪ್ರಪಂಚ ಅಲ್ಲ ಮಿಥ್ಯಾ, ಪ್ರಪಂಚ ಮಿಥ್ಯಾ ಅಂತಂದ್ರೆ, ಈಗ ನಮಗೆ ಶಶವಿಷಾಣ ಇದೆ, ಶಶವಿಷಾಣ ಅಂದ್ರೆ ಏನು, ಶಶ ಅಂದ್ರೆ ಮೊಲ, ಮೊಲಕ್ಕೆ ಕೊಂಬು, ಮೊಲಕ್ಕೆ ಕೊಂಬು ಇಲ್ಲವೇ ಇಲ್ಲ. ಹೀಗೆ ಇಲ್ಲದೆ ಇರೋ ಒಂದು ಪದಾರ್ಥದಲ್ಲಿ ಏನ್ ಎಣಿಸೋದು, ಆ ಥರ ಏನಾದರೂ ಈ ಪದಾರ್ಥನೇ ಇಲ್ವಾ? ಹಾಗಲ್ಲ, ಪದಾರ್ಥ ಇದೆ, ವಿಷ್ಣು ಪರಮಾತ್ಮ. ನಿಜಾನಂದ, ಒಂದ್ ರಿಕ್ವೆಸ್ಟ್, ಎಲ್ಲರೂ ಸ್ವಲ್ಪ ವಿಡಿಯೋ ಆಫ್ ಮಾಡ್ರಿ, ಸ್ವಲ್ಪ ನೆಟ್ವರ್ಕ್ ಇದಾಗ್ತಾ ಇದೆ. ಎಲ್ಲರೂ ವಿಡಿಯೋ ನೀನೇ ಮಾಡಬಹುದು ವಿಜಾನಂದ. ಹೌದಾ? ಸ್ವಲ್ಪ ನೆಟ್ವರ್ಕ್ ಇದಾಗುತ್ತೆ, ವಿಡಿಯೋ ಎಲ್ಲರೂ ಆಫ್ ಮಾಡ್ಲಿಕ್ಕೆ ನೀನೇ ಮಾಡ್ಬೋದು, ಎಲ್ಲರೂ ವಿಡಿಯೋ ಆಫ್. ಸರಿ ಸರಿ ಸರಿ. ಆದ್ದರಿಂದ ಏನಾಯಿತು, ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಈ ಶ್ಲೋಕದಲ್ಲಿ ಬಹಳ ಸೂಕ್ಷ್ಮವಾದ ಅಂಶ, ಯಾತಿಕಪ್ಪ ಎಣಿಸ್ಲಿಕ್ಕಾಗಲ್ಲ ಅಂದರೆ, ಯತ್ ಅಂತ ಒಂದು ಶಬ್ದ ಇದೆ, ಚಸ್ಕಂಬಯ ಸ್ವರಭಸಾ ಸ್ಖಲಿತಂ ತ್ರಿಪೃಷ್ಟಂ ಎನ್ ಮಾಂ, ಎನ್ ಮಾಮ್ ಅನ್ನೋ ಕಡೆ ಯತ್ ಅಂತಿದೆ. ಯತ್ ಅಂದ್ರೆ ಅರಣ್ಯಕಾಚಾರ ಬರೀತಾರೆ, ಯಾವ ಕಾರಣದಿಂದ, ಯಾವ ಕಾರಣದಿಂದ, ಯಾವ ಕಾರಣದಿಂದ ಅಂತ ಬರೀ ಆ ಶ್ಲೋಕದಲ್ಲಿ ಇದೆ. ಈ ಕಾರಣದಿಂದ, ಯಾವ ಕಾರಣ ಅದು ಇಟ್ಕೊಳ್ಬೇಕು, ಅಪಾರ ಮಹಿಮೆ ಇರೋದ್ರಿಂದ ಅಂತ ಅರ್ಥ. ಪರಮಾತ್ಮನ ಮಹಿಮೆ ಅಪಾರವಾಗಿರೋದ್ರಿಂದ ಎಣಿಸ್ಲಿಕ್ಕಾಗಲ್ಲ ಅಂತ ಅರ್ಥ. ಹೀಗೆ ಆ ಒಂದು ಶಬ್ದ ಯತ್ ಅಂತ ಒಂದು ಶಬ್ದ, ಯತ್ ಅಂದ್ರೆ ಯಸ್ಮಾತ್ ಅಂತರ್ಥ, ಯಸ್ಮಾತ್ ಅಂದ್ರೆ ಕಾರಣ. ಏನ್ ಕಾರಣ? ಪರಮಾತ್ಮನ ಮಹಿಮೆ ಅಪಾರವಾಗಿರೋದ್ರಿಂದ, ಅನಂತವಾಗಿರೋದ್ರಿಂದ ಪರಮಾತ್ಮನ ಮಹಿಮೆಯನ್ನು ಎಣಿಸ್ಲಿಕ್ಕಾಗಲ್ಲ ಅಂತ ಮೊದಲನೇ ವಾಕ್ಯದ ಅರ್ಥ. ವಿಷ್ಣೋರ್ನು ವೀರ್ಯಗಣನ, ವಿಷ್ಣುವಿನ ವೀರ್ಯ ಅವನ ಮಹಿಮೆಗಳ ಗಣನೆಯನ್ನ ಕಥಮಃ ಯಾರು ತಾರೆ ಎಣಿಸ್ಲಿಕ್ಕೆ ಅರ್ಹತಿ, ಯಾರು ಎಣಿಸ್ಲಿಕ್ಕಾಗಲ್ಲ. ಎಂತಹ ಯಾರು? ಪಾರ್ಥಿವಾನಿಮಪಿ ಕವಿಹಿ ಪಾರ್ಥಿವಾನಿ ರಜಾಂಸಿ ವಿಮಮೆ, ಯಾರೋ ತೇಭ್ಯ ಅಲ್ಲ, ಅವನು ಯಾರೋ ಒಬ್ಬ ಜ್ಞಾನಿ, ಅವನು ಎಲ್ಲ ಭೂಮಿಯಲ್ಲಿ ಇರುವ ಎಲ್ಲ ಕಣಗಳನ್ನ ಎಣಿಸಿಯಾನು, ಅಂತಹವನೂ ಕೂಡ ವಿಷ್ಣುವಿನ ವೀರ್ಯ ಗಣನೆಯನ್ನ
ಅವನ ಮಹಿಮೆಯನ್ನ ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಪ್ಪ ಅಂಥದ್ದು ಅಂತ ಕೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಬ್ರಹ್ಮದೇವರು. ಚಸ್ಕಂಭಯ ಸ್ವರಭಸ ಸ್ಖಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಾಮ್ಯ ಸದನಾದ ಉರುಕಂಪಮಾನಂ. ಈ ಎರಡನೇ ಸಾಲಿನಲ್ಲಿ ಇರುವ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಭಾಗವತದಲ್ಲಿ ಇದರ ಹಿಂದಿನ ಶ್ಲೋಕ ನೋಡಬೇಕು. ಹಿಂದಿನ ಶ್ಲೋಕದಲ್ಲಿ ಏನಿದೆ ಅಂದರೆ ಇದಿದೆ, ನವಯೇ ಪ್ರಜೇಶಾಹ ಸರ್ಗೇತು ಯೋಹಂ ಋಷಯೋತು ಸ್ಥಾನೇತ ಧರ್ಮಂ ಮನು ಅಮರಾವನೀಶಾಹ ಅಂತೇತು ಅಧರ್ಮ ಮನ್ಯೋಷಾಸುರಾಧ್ಯಾಹ ಮಾಯಾ ವಿಭೂತಯ ಯುಮಾ ಪುರುಷಕ್ತಿಭಾಜ ಅಂತ ಈ ಶ್ಲೋಕ ಕೊಟ್ಟಿದ್ದೀನಿ. ಇದು ಹಿಂದಿನ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಬ್ರಹ್ಮದೇವರೇ ಹೇಳ್ತಾ ಇರೋದು ನಾರದರಿಗೆ. ಬ್ರಹ್ಮದೇವರು ಹೇಳ್ತಾರೆ ಈ ಪರಮಾತ್ಮನ ಮಹಿಮೆ ಹೇಗಿದೆಯಪ್ಪ ಅಂದರೆ ಅಹಂ ಋಷಯ ಅಂತ ಈ ಶ್ಲೋಕದಲ್ಲಿದೆ. ಅಹಂ ಅಂದರೆ ನಾನು, ಚತುರ್ಮುಖ ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ. ನಾನು ಮತ್ತು ಕರ್ದಮ ಪ್ರಜಾಪತಿ, ಕರ್ದಮರು ಮೊದಲಾದ ಋಷಿಗಳು ಮತ್ತು ಪ್ರಜಾಪತಿಗಳು, ಪ್ರಜೇಶಾಹ ಅಂತ ಈ ಶ್ಲೋಕದಲ್ಲಿದೆ ನೋಡ, ನಾನು ಹೈಲೈಟ್ ಮಾಡ್ತಾ ಇರ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಅಂತ. ಪ್ರಜೇಶಾಹ ಅಂದರೆ ಮರೀಚಿ ಮೊದಲಾದ ಪ್ರಜಾಪತಿಗಳು, 9 ಪ್ರಜಾಪತಿಗಳಿದ್ದಾರೆ. ಪ್ರಜಾಪತಿಗಳು ಅಂದರೆ ಪ್ರಜೆಯನ್ನ ಹುಟ್ಟಿಸುವಂತಹ ಪ್ರಜಾಪತಿಗಳು ಅಂದರೆ ಆ ಇದರಲ್ಲಿ ಏನೋ ಸ್ವರ್ಗದ ಆದಿಯಲ್ಲಿ ಇಂತಹ ಪ್ರಜಾಪತಿಗಳು. ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದೆ, ಅದರಲ್ಲಿ ಬ್ರಹ್ಮದೇವರ ಮಕ್ಕಳು, ಅವರ ಮಕ್ಕಳು, ಹೀಗೆ ಕರ್ದಮ ಮೊದಲಾದ ಋಷಿಗಳು ಮತ್ತು ಮರೀಚಿ ಮೊದಲಾದ ಪ್ರಜಾಪತಿಗಳು ಎಲ್ಲರೂ ಸರ್ಗೇ ಅಂದರೆ ಸೃಷ್ಟಿಯ ಸಮಯದಲ್ಲಿ ಪುರುಷಕ್ತಿಭಾಜ ಅಂದರೆ ಪೂರ್ಣ ಶಕ್ತಿ ಉಳ್ಳವರಾಗಿ ಅಂತರ್ಥ. ಯಾಕೆ ಪೂರ್ಣ ಶಕ್ತಿ ಉಳ್ಳವರಾಗಿ? ಅವರು ಸೃಷ್ಟಿಯ ಕಾರ್ಯದಲ್ಲಿ ಸೃಷ್ಟಿಯನ್ನು ಮಾಡಬೇಕು ಅಂದರೆ ಪರಮಾತ್ಮ ತನ್ನ ಒಂದು ರೂಪವನ್ನು ಅವರಲ್ಲಿ ಇಟ್ಟಿರ್ತಾನೆ, ವಿಭೂತಿ ರೂಪವನ್ನು. ಅದು ಕೃಷ್ಣ ಗೀತೆಯಲ್ಲೂ ಹೇಳ್ತಾನಲ್ವಾ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇ ಭವಾ ಅಂತ ಶ್ಲೋಕದಲ್ಲಿ. ಎಲ್ಲಾದರೂ ಒಂದು ಯಾವುದೋ ಒಂದು ಪದಾರ್ಥದಲ್ಲಿ ಯಾರೋ ಒಂದು ವ್ಯಕ್ತಿಯಲ್ಲಿ ಯಾರಲ್ಲೂ ಇಲ್ಲದೇ ಇರುವಂತಹ ಒಂದು ಗುಣ ಇದ್ದರೆ ಪರಮಾತ್ಮ ತನ್ನ ವಿಭೂತಿ ರೂಪವನ್ನಿಟ್ಟಿದ್ದಾನೆ ಅಂತ ಅರ್ಥ. ಈಗ ನಮ್ಮ ಈಗಿನ ಕಾಲದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ತುಂಬಾ ಜ್ಞಾನಿ, ಚಿಕ್ಕ ವಯಸ್ಸಲ್ಲೇ ಅವನು ಜ್ಞಾನಿಯಾಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅಂತಹ ವ್ಯಕ್ತಿಯಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ಅರ್ಥ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಲ್ಲ? ಸರಿ ಸರಿ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ಬಂತು ಅದಕ್ಕೆ. ಸರಿ, ಆದ್ರಿಂದ ಏನಾಯ್ತು? ಆಯ್ತಾಯ್ತು. ಆದ್ದರಿಂದ ಪರಮಾತ್ಮನ ವಿಭೂತಿ ರೂಪವನ್ನ ಈ ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವರಲ್ಲಿ ಪ್ರಜಾಪತಿಗಳಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಅದು ಬರೀ ಸೃಷ್ಟಿಕಾಲದಲ್ಲ, ಆಮೇಲೆ ಸ್ಥಿತಿಕಾಲದಲ್ಲೂ ಕೂಡ. ಧರ್ಮ ಶ್ಲೋಕದಲ್ಲಿ ನೋಡ್ಕೊಳ್ಳಿ, ಧರ್ಮ ಮಖ ಮನು ಅಮರಾವನೀಶಾಹ. ಈ ಸ್ಥಿತಿಕಾಲದಲ್ಲಿ ಈ ಸ್ಥಿತಿಯನ್ನು ಮಾಡುವವರು ಪರಮಾತ್ಮನ ಒಂದು ಹಗಲಲ್ಲಿ 14 ಜನ ಮನುಗಳು. ಆ ಮನುಗಳು ಮತ್ತು ಅದರಲ್ಲಿ ಬರುವ ಅನೇಕ ರಾಜರು, ಪ್ರಿಯವ್ರತ ಮೊದಲಾದ ಅನೇಕ ರಾಜರು, ಅವರು ಸ್ಥಿತಿಕಾಲದಲ್ಲಿ ಅಂದರೆ ಈ ಜಗತ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ಎನ್ನುವಾಗಲೂ ಕೂಡ ಅವರಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ಹಾಗೆ ಲಯಕಾಲದಲ್ಲಿ ರುದ್ರದೇವರು ನಿಂತು ಲಯ ಮಾಡಿಸ್ತಾನೆ. ಆ ಲಯಕಾಲದಲ್ಲೂ ಕೂಡ ಅಂತಹ ರುದ್ರದೇವರಲ್ಲಿ ಅಥವಾ ಯಾರೋ ಅಸುರರು ಬಂದು ಭೂಮಿಯಲ್ಲಿ ತೊಂದರೆ ಕೊಟ್ಟು ಅನೇಕ ಜನರನ್ನು ಸಂಹಾರ ಮಾಡ್ತಾರೆ, ಅಂತಹ ದೈತ್ಯರಲ್ಲೂ ಕೂಡ ಲಯ ಎಲ್ಲರಲ್ಲಿಂತೂ ಮಾಡಿಸ್ತಾನೆ ಪರಮಾತ್ಮ. ಅಂತಹ ಆ ಸಂದರ್ಭದಲ್ಲೂ ಕೂಡ ಅವರವರಲ್ಲಿ ಆ ಪರಮಾತ್ಮನ ವಿಭೂತಿ ರೂಪ ಇರುತ್ತೆ. ಆದ್ರಿಂದ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದು ಹಿಂದಿನ ಶ್ಲೋಕ. ವಿಷ್ಣುವರ್ನು ವೀರ್ಯಗಣನ ಅಂತ ನಾವೇನ್ ನೋಡ್ತಾ ಇದೀವಿ ಅದ್ರ ಹಿಂದಿನ ಶ್ಲೋಕ ಇದು, ಅಂದ್ರೆ ಸಾರೋದ್ಧಾರದಲ್ಲ ಭಾಗವತದಲ್ಲಿ.
ಆ ಭಾಗವತದಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಪರಮಾತ್ಮನ ಮಹಿಮೆ ಎಷ್ಟು ಅಂತಂದ್ರೆ ಎಲ್ಲರೂ ಆ ಪರಮಾತ್ಮನ ವಿಭೂತಿ ರೂಪ. ಹೀಗೆ ಸೃಷ್ಟಿಯ ಕಾಲದಲ್ಲಿ ಸ್ಥಿತಿ ಕಾಲದಲ್ಲಿ ಲಯ ಕಾಲದಲ್ಲಿ ಒಬ್ಬೊಬ್ಬರಲ್ಲಿ ನಿಂತು ಆ ರೂಪವನ್ನು ಇಟ್ಟು ಅವರಿಂದ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಆದ್ದರಿಂದ ಈಗ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಥವಾ ಪ್ರಿಯವ್ರತವಾದ ಮೊದಲಾದ ರಾಜರು ಈ ಜಗತ್ತನ್ನಾಳಿದರು ಅಥವಾ ರುದ್ರದೇವರು ಲಯವನ್ನು ಮಾಡಿದರು ಅಂತ ಏನೇನು ನಾವು ಮಹಿಮೆಯನ್ನ ಪುರಾಣಗಳಲ್ಲಿ ಅಥವಾ ವೇದಗಳಲ್ಲಿ ಕೇಳ್ತೀವೋ ಅದೆಲ್ಲ ಪರಮಾತ್ಮನ ಮಹಿಮೆನೇ. ಯಾಕೆ? ಪರಮಾತ್ಮನೇ ತನ್ನ ವಿಭೂತಿ ರೂಪವನ್ನ ಅವರಲ್ಲಿಟ್ಟು ಅವರಿಂದ ಈ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಭಾಗವತದಲ್ಲಿ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ಈ ಶ್ಲೋಕ ಇಷ್ಟು ಆದ ಮೇಲೆ ಏನ್ ಸಂದೇಹ ಬರುತ್ತೆ? ಓ, ಹಾಗಾದರೆ ನಮಗೆ ಇವರೆಲ್ಲ ಈ ಜಗತ್ತಿನಲ್ಲಿರೋರು ಚತುರ್ಮುಖ ಬ್ರಹ್ಮದೇವರು ಅಥವಾ ರುದ್ರ ಅಥವಾ ಈ ರಾಜರು ಪ್ರಜಾಪತಿಗಳು ಇವರೆಲ್ಲ ಈ ಜಗತ್ತಿನಲ್ಲೆಲ್ಲ ಇರೋರು, ಅವರನ್ನೆಲ್ಲ ನೋಡಿದ್ದಾರೆ ಜನರು. ಹಾಗಾದ್ರೆ ಅವರಲ್ಲಿ ಏನೇನು ಮಹಿಮೆಗಳಿದೆಯೋ ಅಂತಹ ಮಹಿಮೆಗಳನ್ನು ನಾವು ತಿಳಿದುಕೊಂಡು ಬಿಟ್ಟರೆ ಅವಾಗ ಪರಮಾತ್ಮನನ್ನ ನಾವು ತಿಳಿದುಕೊಂಡಂಗಾಗತ್ತೆ ಅಂತ ಏನಾದರೂ ಒಂದು ಸಂದೇಹ ಬರಬಹುದು. ಆ ಸಂದೇಹ ನಿವಾರಣೆಗೋಸ್ಕರ ಬ್ರಹ್ಮದೇವರು ಏನು ಹೇಳ್ತಾ ಇದ್ದಾರೆ, ಈ ಶ್ಲೋಕ ಮುಂದಿನ ಶ್ಲೋಕ ಬಂತು. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಎನ್ನುವ ಶ್ಲೋಕ ಬಂತು. ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ಇಷ್ಟೇ ಅಲ್ಲಪ್ಪ, ಅವರವರಲ್ಲಿ ವಿಭೂತಿ ರೂಪದಲ್ಲಿ ವಿಭೂತಿ ರೂಪ ತೆಗೆದುಕೊಂಡು ಪರಮಾತ್ಮ ದೇವತೆಗಳಲ್ಲಿ ಋಷಿಗಳಲ್ಲಿ ಇದ್ದು ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ ಅಂತ ಅಷ್ಟೇ ಅಲ್ಲ, ತಾನೇ ಅನೇಕ ರೂಪಗಳನ್ನು ತಗೊಂಡಿದ್ದಾನೆ. ಆ ತಾನೇ ಅನೇಕ ರೂಪಗಳನ್ನು ತಗೊಂಡು ಅನೇಕ ಕೆಲಸಗಳನ್ನು ಮಾಡಿದ್ದಾನೆ. ಅದರಲ್ಲಿ ಒಂದು ಕಾರ್ಯವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಚಸ್ಕಂಬಯ ಸ್ವರಭಸ ಸ್ಖಲಿತಂ ತ್ರಿಪುಷ್ಪಂ ಎನ್ನುವ ಒಂದು ಎರಡನೇ ಸಾಲಿನಲ್ಲಿ ಬರುವ ಶ್ಲೋಕದ ತಾತ್ಪರ್ಯದಲ್ಲಿ ಪರಮಾತ್ಮನೇ ತನ್ನ ಒಂದು ಮಹಿಮೆಯನ್ನು ತೋರಿಸಿದ್ದಾನೆ. ಬೇರೆಯವರು ನಿಂತು ತೋರಿಸೋದಲ್ಲ, ತಾನೇ ಸ್ವತಃ ಮಹಿಮೆಯನ್ನು ತೋರಿಸಿದ್ದಾನೆ. ಏನದು ಮಹಿಮೆ? ಪರಮಾತ್ಮ ವಾಮನಾವತಾರದಲ್ಲಿ ಬಲಿಗೆ ದಾನ ಬಲಿ ಅಥವಾ ದಾನ ಕೇಳಲಿಕ್ಕೆ ಬಂದ, ಅವನು ಕೊಟ್ಟಾದ ಮೇಲೆ ಅಳಿಬೇಕಲ್ಲ ಆ ಜಗತ್ತನ್ನ, ಮೂರು ಮೂರು ಪಾದದಲ್ಲಿ ಇಡೀ ಜಗತ್ತನ್ನು ಅಳಿಬೇಕಾದ್ರೆ ದೊಡ್ಡ ರೂಪ ತಗೊಂಡ, ತ್ರಿವಿಕ್ರಮ ಎನ್ನುವ ರೂಪವನ್ನು ತಗೊಂಡ. ತಗೊಂಡು ಆ ಒಂದು ಕಾಲ ಒಂದು ಕಾಲನ್ನು ಎತ್ತಿ ಇಡೀ ಮೇಲ್ಗಡೆ ಏಳು ಲೋಕಗಳನ್ನ ಅಳಿಬೇಕು. ಆ ಕಾಲಲ್ಲಿ ಎಷ್ಟು ದೊಡ್ಡ ಕಾಲದು? 25 ಕೋಟಿ ಮಧ್ಯದ ಮೇರು ಪರ್ವತದಿಂದ ಮೇಲ್ಗಡೆ ತನಕ ಇರುವ ಒಂದು ಅಳತೆ. ಆ 25 ಕೋಟಿ ಆ ಪರಮಾತ್ಮ ತನ್ನ ಪಾದವನ್ನು ಬೆಳೆಸಿದ ಯೋಜನ, 25 ಕೋಟಿ ಯೋಜನ. ಆ ಬೆಳೆಸ್ಬೇಕಾದ್ರೆ ಏನಾಯಿತು? ಅದು ಆ ಬ್ರಹ್ಮಾಂಡ ಕಟಾಹವನ್ನ ಆ ಹೆಬ್ಬೆರಳು ಆ ಉಗುರು ತಾಕಿ ಆ ಮೇಲಿಂದ ಈ ಬ್ರಹ್ಮಾಂಡದ ಹೊರಗಡೆ ಆವರಣ ಆದಮೇಲೆ, ಪೃಥ್ವಿ ಆವರಣ ಆದಮೇಲೆ ಏನು ಜಲಾವರಣ ಇದೆ, ಆ ಜಲ ಹೊರಗಡೆ ಇರುವ ಜಲವು ಒಳಗಡೆ ಬರ್ಲಿಕ್ಕೆ ಶುರುವಾಯಿತು. ಆ ಬರೋಕ್ಕಿಂತ ಮುಂಚೆ ಸತ್ಯಲೋಕವನ್ನ ಈ ಪಾದವನ್ನು ಬೆಳೆಸ್ತಾ ಇರ್ಬೇಕಾದ್ರೆ ಸತ್ಯಲೋಕಕ್ಕೆ ಈ ಪಾದ ತಾಕಿ ಅದು ಇನ್ನೇನು ಬೀಳೋ ಹೋಗಾಗೋಯ್ತು ಸತ್ಯಲೋಕ. ಆ ಸತ್ಯಲೋಕ ಬೀಳಬೇಕಾದ್ರೆ ಅದರಲ್ಲಿ ಬ್ರಹ್ಮದೇವರು ಕೂತಿದ್ರು, ಅವರು ಅಲುಗಾಡಿದರು. ಬ್ರಹ್ಮದೇವರನ್ನ ಅಲುಗಾಡಿಸೋದು ಅಂದ್ರೆ ಸಾಮಾನ್ಯನ? ಅವ್ರು ಏನಪ್ಪ ಇದು ಪ್ರಳಯನೇ ಆಗ್ತಾ ಇದೆಯೋ ಏನೋ ಅಂತ ಅನ್ಕೊಂಡ್ರು. ಅವಾಗ ಅದನ್ನ ಬೀಳದೇ ಇರೋ ಹಾಗೆ ಪರಮಾತ್ಮ ಅದನ್ನ ತಡೆದ. ಆ ಮಹಿಮೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಚಸ್ಕಂಭ ಅಂದ್ರೆ ತಡೆದ ಅಂತ, ತ್ರಿಪೃಷ್ಟಂ ಅಂದ್ರೆ ಸತ್ಯಲೋಕ ಅಂತ. ಸತ್ಯಲೋಕವು ತ್ರಿಪೃಷ್ಟಂ, ಸತ್ಯಲೋಕದಲ್ಲಿ ಆ ಸ್ವರಭಸ ಸ್ಖಲಿತಂ, ಸ್ವರಭಸ ಅಂತಿದೆ ಇಲ್ಲಿ ಶ್ಲೋಕದಲ್ಲಿ. ಸ್ವರಭಸ ಅಂದ್ರೆ ಆ ಪರಮಾತ್ಮ ತನ್ನ ಕಾಲನ್ನ ಮೇಲ್ಗಡೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ರಭಸದಿಂದ ಏನಾಯ್ತು, ಚಲನೆ ಆಯ್ತು. ಸ್ಖಲಿತಂ ಅಂದ್ರೆ ಚಲಿತವಾಯ್ತು. ಆ ಚಲನೆ ಒಳಗಾಯ್ತು ಯಾವುದು? ಸತ್ಯಲೋಕ. ಆ ಸತ್ಯಲೋಕದ ಚಲನೆಯಾಗಿ ಅದರಲ್ಲಿ ಉರುಕಂಪಮಾನಂ ಮಾಂ ನಿಶಾಮ್ಯ, ಉರುಕಂಪಮಾನಂ ಚೆನ್ನಾಗಿ ಅಲುಗಾಡಿದ ಯಾರು? ಬ್ರಹ್ಮದೇವರು. ಮಾಂ ಅಂತ ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ, ನನ್ನನ್ನ ನಿಶಾಮ್ಯ ಅಂದ್ರೆ ನೋಡಿ ಅಂತ ಅರ್ಥ.
ಸಂಸ್ಕೃತದಲ್ಲಿ ನಿಶಮ್ಯ ನಿಶಮ ನಿಶಾಮ್ಯ ಅಂತ ಎರಡು ಪದಗಳಿದೆ. ಒಂದು ದೀರ್ಘ, ಒಂದು ಹ್ರಸ್ವ. ನಿಶಮ್ಯ ಅಂದ್ರೆ ಕೇಳಿ ಅಂತ ಅರ್ಥ, ನಿಶಾಮ್ಯ ಅಂದ್ರೆ ನೋಡಿ ಅಂತ. ಇಲ್ಲಿ ನಿಶಾಮ್ಯ ನೋಡಿ ಏನ್ ಮಾಡ್ದ ಅವನು, ಯಹ ಯಾವ ವಿಷ್ಣು, ಯಾವ ವಿಷ್ಣು ಚಸ್ಕಂಭ ಅದನ್ನ ತಡೆದ, ಬೀಳದೇ ಇರುವಂತೆ ನೋಡಿಕೊಂಡ. ನನಗೂ ಕೂಡ ಆ ನನಗೇನು ಹೆದರಿದ್ದೆ ಅದನ್ನ ಅವನು ಆ ಹೆದರಿಕೆಯನ್ನು ನಿವಾರಣೆ ಮಾಡಿದ ಅಂತ ಈ ಮಹಿಮೆಯನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಂದ್ರೆ ಮೊದಲನೇ ಸಾಲಲ್ಲಿ ಪರಮಾತ್ಮನ ಗುಣಗಳು ಅನಂತ, ಅದನ್ನ ಎಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಎಕ್ಸಾಂಪಲ್ ನೋಡ್ರಿ, ಈ ತರ ಆಯಿತು. ನನ್ನ ಲೋಕವನ್ನ ಅಲುಗಾಡಿಸುವಂತಹ ಧೀರ ಯಾರು? ಎಲ್ರೂ ದೈತ್ಯರು, ಎಲ್ರೂ ಕೂಡ ಬ್ರಹ್ಮದೇವರು ದೊಡ್ಡವರು ದೊಡ್ಡವರು ಅಂತಾರೆ. ಅಂತಹ ನನ್ನ ಲೋಕವನ್ನ ಅಲುಗಾಡಿಸಿಬಿಟ್ಟ, ನಾನು ಹೆದರ್ಕೊಂಡೇ ಬಿಟ್ಟೆ, ಅದು ಬೀಳದೆ ಇರೋ ಹಂಗೆ ನೋಡ್ಕೊಂಡ. ಅಂದ್ರೆ ಇಲ್ಲಿ ಎರಡು ಮಹಿಮೆ ತಿಳ್ಕೊಳ್ಬೇಕು. ಏನ್ ಎರಡು ಮಹಿಮೆ? ಒಂದು ಅಲುಗಾಡಿಸ್ದ ಅಂತಾನೆ ಒಂದು ದೊಡ್ಡ ಮಹಿಮೆ. ಈಗ ಯಾರೋ ಒಬ್ಬ ಪೈಲ್ವಾನ್ ಇರ್ತಾನೆ, ಅವನು ದೊಡ್ಡ ಒಂದು ಕಲ್ಲನ್ನ ಅಲ್ಲಿ ಬಂಡೆ ಕಲ್ಲನ್ನು ಅಲುಗಾಡಿಸ್ದ, ದೊಡ್ಡ ಮಹಿಮೆ ಅದು. ಅಲ್ಲಿ ಬರೀ ಅಲುಗಾಡಿಸಿದ್ದಲ್ಲ, ಅದು ಬಿದ್ದೋಗ್ತಾ ಇತ್ತು, ಬಿದ್ದು ಹೋಗಿ ಆಗದೆ ಇರೋ ನೋಡ್ಕೊಂಡಿದ್ದು ಎರಡನೇ ಮಹಿಮೆ ಅಂತ. ಅದನ್ನ ಎರಡೂ ಕೂಡ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಆದ್ರಿಂದ ಬ್ರಹ್ಮದೇವರು ಈ ಶ್ಲೋಕವನ್ನ ಇಟ್ಟಿದ್ರಿಂದ, ಈ ಮಹಿಮೆಯನ್ನ ಇಟ್ಟಿದ್ರಿಂದ, ಇದು ಯಾರಲ್ಲೂ ನಿಂತು ಮಾಡಿದ್ದಲ್ಲ. ಇದು ಹಿಂದಿನ ಶ್ಲೋಕದಲ್ಲಿ ಹೇಗೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ವಿಭೂತಿ ರೂಪವನ್ನ ಅವರವರಲ್ಲಿ ಇಟ್ಟು ಮಹಿಮೆಗಳನ್ನು ತೋರಿಸ್ತಾನೆ, ಆ ತರ ಮಹಿಮೆಯಲ್ಲ ಇದು. ತಾನೇ ಸ್ವತಃ ನಿಂತು ಮಾಡಿದ ಮಹಿಮೆ ಅಂತ ಒಂದು ದೃಷ್ಟಾಂತಪೂರ್ವಕವಾಗಿ ಆ ವಿಷ್ಣುವಿನ ಮಹಿಮೆ ಅಪಾರವಾದದ್ದು ಅಂತ ಹೇಳಲಿಕ್ಕೆ ಈ ಶ್ಲೋಕ. ಆದ್ರಿಂದ ಈ ಶ್ಲೋಕ ಹೇಳಾದ ಮೇಲೆ ಏನರ್ಥ ಬರುತ್ತೆ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಪುರಾಮಯ ಪ್ರೋಕ್ತಂ ಅಜಾಯನಾಭ್ಯೆ ಅನ್ನೋ ಶ್ಲೋಕದಲ್ಲಿ ಏನು, ನಾಲ್ಕೇ ಶ್ಲೋಕದಲ್ಲಿ ಬ್ರಹ್ಮ ಇದು ವಿಷ್ಣು ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ, ಅಷ್ಟೇ ಅಂತ ತಿಳ್ಕೊಂಬಿಡ್ಬೇಡ್ರಿ, ಬಾ ಎಷ್ಟು ಹೇಳಿದ್ರೂ ಕಮ್ಮಿನೇ, ಅಪಾರ ಮಹಿಮೆ ಪರಮಾತ್ಮಂದು ಅಂತ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಬೇಕಾದ್ರೆ ಪರಮಾತ್ಮನ ಮಹಿಮೆ ಅಪಾರವಾದದ್ದು ಅಂತ ಈ ಶ್ಲೋಕವನ್ನ ಆರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ. ಇದರಿಂದ ಈ ಶ್ಲೋಕ ಹೇಳಿದ್ರಿಂದ ಎರಡು ಸಿದ್ಧ ಆಯಿತು. ಒಂದು ಭಾಗವತ ಆಗತಿ ಆಗಮನ ಹುಟ್ಟಿತು ಹೇಗೆ ಅಂತ ಹೇಳಬೇಕಾದ್ರೆ, ಆ ಪ್ರವಚನಕರ್ತಾರರು ಯಾರು ಅಂತ ಹೇಳಿದ್ದು ಈ ಶ್ಲೋಕದಲ್ಲಿ ಹೇಳಿದಂಗಾಯ್ತು. ಏನು, ಆ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದು ಅಂತ, ಹಾಗೂ ಪರಮಾತ್ಮನ ಅಪಾರ ಮಹಿಮೆಯನ್ನು ಕೂಡ ಈ ಶ್ಲೋಕದಲ್ಲಿ ಹೇಳಿದಂಗಾಯ್ತು. ಇನ್ನ ಇದು ಕೇವಲ ಬ್ರಹ್ಮದೇವರು ಹೇಳಿದ್ದು ಅಂತಷ್ಟೇ ಅಲ್ಲ ಈ ವಿಷಯವನ್ನ. ಯಾವ ವಿಷಯ? ಏ ಪರಮಾತ್ಮನ ಮಹಿಮೆ ಅಪಾರವಾದದ್ದು. ಯಾರೋ ಒಬ್ಬ, ಯಾರೋ ಒಬ್ಬ ಅಲ್ಲ, ಅಲ್ಲಿ ಕವಿಹಿ ಅಂದ್ರೆ ವ್ಯಾಖ್ಯಾನ, ಒಬ್ರು ವ್ಯಾಖ್ಯಾನಕಾರ ಬರೀತಾರೆ. ಕವಿ ಅಂದ್ರೆ ಸರ್ವಜ್ಞನಾದ ನಾನೇ. ಓಹೋ, ಕೇಳ್ತಾ ಇದೀಯಾ? ಕೇಳ್ತಾ ಇದೆ ವಿಜಯ. ಅದು ಯಾರೋ ಇನ್ನೊಬ್ರು ಸೈನ್ ಆದ್ರು ಅಂತ ಬಂತಲ್ಲ, ಸೈನ್ ಔಟ್ ಆಯ್ತು ಅಂತ. ಬಾಬುಜಿ ಸ್ವಲ್ಪ ನೋಡ್ತೀರಾ, ಯಾರೋ ಸೈನ್ ಇನ್ ಆದ್ರು ಅಂತ ಬರ್ತಾ ಇದೆ, ನನ್ ಸೈನ್ ಔಟ್ ಅಂತ ಬಂತಿಲ್ಲಿ. ಒಂದ್ ನಿಮಿಷ ಮಾಮ ನೋಡ್ತೀನಿ. ಆಯ್ತು ಸರಿ. ಆದ್ರಿಂದ ಇರಲಿ, ಆಯ್ತು, ನೀವು ನಡೀತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಹಾ ಸರಿ. ಆದ್ರಿಂದ ಇದು ಕೇವಲ ಈ ಆದ್ರಿಂದ ಇದು ಕೇವಲ ಪರಮಾತ್ಮನ ಗುಣಗಳು. ಕವಿ, ನಾ ಏನ್ ಹೇಳ್ತಾ ಇದ್ದೆ, ಕವಿ ಕವಿ ಅಂತಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಅವರು ಎಣಿಸಿದ್ರು ಅಂತ ಅರ್ಥ ಮಾಡಿದ್ದಾರೆ. ಯಾರೋ ಒಬ್ಬ ಸರ್ವಜ್ಞ ಅಂತಲ್ಲ, ಕವಿ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಅವರೇ ಹೇಳ್ಕೊತಾ ಇದ್ದಾರೆ, ನಾನು ಬೇಕಾದ್ರೆ ಎಣಿಸ್ತೀನಪ್ಪ ಈ ಪೃಥ್ವಿಯಲ್ಲಿ ಎಷ್ಟು ಕಣಗಳಿದೆ ಅಂತ, ಪರಮಾತ್ಮನ ಇದನ್ನ ಎಣಿಸ್ಲಿಕ್ಕಾಗಲ್ಲ ಅಂತ ಅಂದಾಗ ನಮಗೆ, ಓ ಬ್ರಹ್ಮದೇವರಿಗೆ ಎಣಿಸ್ಲಿಕ್ಕಾಗಲ್ಲ ಅಂದ್ರೆ ಇನ್ಯಾರಿಗೂ ಎಣಿಸ್ಲಿಕ್ಕಾಗಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಒಂದು ಸಂದೇಹ ಬರುತ್ತೆ, ಅಲ್ರಿ ಬ್ರಹ್ಮದೇವರಿಗೆ ಎಣಿಸ್ಲಿಕ್ಕಾಗಲ್ಲ, ಅದು ವಸ್ತುತಃ ಪರಮಾತ್ಮನ ಮಹಿಮೆ, ಅದು ಫೈನೈಟ್ ಆಗಿದ್ದು
ಅದನ್ನ ಬ್ರಹ್ಮದೇವರು ಎಣಿಸ್ಲಿಕ್ಕೆ ಆಗಲ್ಲ, ಇನ್ಯಾರು ಎಣಿಸ್ಬೋದು, ಅಥವಾ ಒಂದು 10 ಜನ ಬ್ರಹ್ಮದೇವರು ಕೂತ್ಕೊಂಡು ಮೋಕ್ಷದಲ್ಲೂ ಇದಾರಲ್ಲ, ಮುಕ್ತರಾಗಿರೋ ಬ್ರಹ್ಮದೇವರು 1,000 ಜನ ಕೂತ್ಕೊಂಡು ಎಣಿಸಿದ್ರೆ ಮುಗಿಸ್ಬೋದೇನೋ, ಮುಗಿಬಹುದೇನೋ ಅನ್ನೋ ಒಂದು ಸಂದೇಹಕ್ಕೂ ಕೂಡ ಇಲ್ಲ, ಪರಮಾತ್ಮನ ಮಹಿಮೆನೇ ಅಪಾರವಾದದ್ದು, ಇನ್ಫೈನೈಟು, ಅದು ಯಾರಿಗೂ ಎಣಿಸ್ಲಿ ಎಷ್ಟು ಜನ ಬಂದರೂ ಎಣಿಸ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಕೃಷ್ಣನೇ ಮುಚುಕುಂದನನ್ನ ಕುರಿತು ಹೇಳಿದ ಒಂದು ಮಾತು, 10ನೇ ದಶಮಸ್ಕಂದದಲ್ಲಿ ಬರುವ ಮಾತು. ಕಶ್ಚಿತ್ ರಜಾಂಸಿ ವಿಮಮೇ ಪಾರ್ಥಿವಾನ್ ಯುರುಜನ್ಮಭಿ ಗುಣಕರ್ಮಾಭಿಧಾನಿ ನಮೇ ಜನ್ಮಾನಿ ಕರಿಹಿಚಿತ್ ಅಂತ ಇದು ದಶಮಸ್ಕಂದದಲ್ಲಿ ಬರುವ ಒಂದು ಮಾತು. ಕೃಷ್ಣ ಮುಚುಕುಂದನನ್ನ, ಮುಚುಕುಂದ ಅಂತ ಅವನೊಬ್ಬ ರಾಜ ಇರ್ತಾನೆ, ಅವನು ಗುಹೆಯೊಳಗಿರ್ತಾನೆ. ಆ ಗುಹೆಯೊಳಗೆ ಇದ್ದಾಗ ಕಾಲಯವನನ್ನ ಕರ್ಕೊಂಡು ಹೋಗಿ ಸಂಹಾರ ಮಾಡಿಸ್ತಾನೆ ಕೃಷ್ಣ. ಅವಾಗ ಮುಚುಕುಂದನಿಗೂ ಕೃಷ್ಣನಿಗೂ ಸಂವಾದ ಆಗತ್ತೆ, ಮುಚುಕುಂದ ಸ್ತೋತ್ರ ಎಲ್ಲ ಮಾಡ್ತಾನೆ. ಅವಾಗ ಕೃಷ್ಣ ಹೇಳುವ ಒಂದು ಮಾತು, ಕಶ್ಚಿತ್ ರಜಾಂಸಿ ವಿಮಮೇ ಪಾರ್ಥಿವಾನಿ ಉರುಜನ್ಮಭಿ, ಅನೇಕ ಜನ್ಮಗಳಲ್ಲಿ ಬೇಕಾದರೆ ಯಾರೋ ಒಬ್ಬ ಜ್ಞಾನಿಯಾದವನು ರಜಾಂಸಿ ವಿಮಮೇ ಭೂಮಿಯ ಕಣಗಳನ್ನು ಎಣಿಸಬಹುದೇನೋ, ಆದರೆ ಮೇ ಗುಣಕರ್ಮ ಅಭಿದಾನಾನಿ ನ ಕರಿಹಿಚಿತ್, ನನ್ನ ಅವತಾರಗಳಲ್ಲಿ ನನ್ನ ಗುಣಗಳನ್ನು ನನ್ನ ಕರ್ಮಗಳನ್ನು ಎಣಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಸ್ವಯಂ ಕೃಷ್ಣನೇ ತಾನೇ ಹೇಳ್ಕೊಂಡಿದ್ದಾನೆ. ಅದರಿಂದ ಬ್ರಹ್ಮದೇವರು ಹೇಳೋ ವಿಷಯವನ್ನ ಕನ್ಫರ್ಮ್ ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಈ ಶ್ಲೋಕದಲ್ಲಿ ಏನು ಪರಮಾತ್ಮನ ಅಪಾರ ಮಹಿಮೆಗಳನ್ನು ಹೇಳಿದ್ದಾರೆ, ಆ ಅಪಾರ ಮಹಿಮೆಯನ್ನ ಒಂದು ಬ್ರಹ್ಮದೇವರು ನಾರದರಿಗೆ ಹೇಳಿದ್ದು ಅಂತ ಒಂದು, ಇನ್ನೊಂದು ಆ ಪರಮಾತ್ಮನ ಮಹಿಮೆಗಳು ಅಪಾರವಾಗಿವೆ ಅಂತ ಈ ಎರಡಂಶವನ್ನು ತಿಳಿಸೋದಕ್ಕೋಸ್ಕರ ಅರಣ್ಯಕಾಚಾರ್ಯರು ಈ ಶ್ಲೋಕವನ್ನು ಇಟ್ಟಿದ್ದಾರೆ. ಇನ್ನ ಮೂರನೇ ಶ್ಲೋಕದಲ್ಲಿ, ಮೂರನೇ ಶ್ಲೋಕ ಅಂದ್ರೆ 5ನೇ ಶ್ಲೋಕ ಸಾರೋದ್ಧಾರದಲ್ಲಿ, ಅಸ್ತೇವಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿನಾತ್ಮ ಪರಿತುಷ್ಯತೆ ಮೇ ತನ್ಮೂಲಂ ಅವ್ಯಕ್ತಂ ಅಗಾಧಬೋಧಂ ಪೃಚ್ಛಾಮಹೇ ತ್ವಾಂ ಆತ್ಮಭವಾತ್ಮಭೂತಂ. ಇದು ಮುಂದಿನ ಶ್ಲೋಕ. ಈ ಮುಂದಿನ ಶ್ಲೋಕ ವಸ್ತುತಃ ಅರಣ್ಯಕಾಚಾರ್ಯ ಏನ್ ಮಾಡಬೇಕಾಗಿದೆ ಅಂದ್ರೆ, ಈಗ ಬ್ರಹ್ಮದೇವರು ನಾರದರಿಗೆ ಹೇಳಿದರು, ಆಗತಿ ಪ್ರಕರಣ ನೋಡಿದರೆ ನಾರದರು ವೇದವ್ಯಾಸ ದೇವರಿಗೆ ಹೇಳಬೇಕು, ಆಮೇಲೆ ವೇದವ್ಯಾಸ ದೇವರು ಶುಕಾಚಾರ್ಯರಿಗೆ ಅಂತ ಹೀಗೆ ಬರಬೇಕು. ಆ ನಾರದರು ವೇದವ್ಯಾಸ ದೇವರಿಗೆ ಹೇಳಿದರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 6ನೇ ಶ್ಲೋಕದಲ್ಲಿ ಸಾರೋದ್ಧಾರದಲ್ಲಿ, ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್ ಶುಚಿಶ್ರವಾಹ ಎನ್ನುವ ಶ್ಲೋಕದಲ್ಲಿ ನಾರದರು ವೇದವ್ಯಾಸ ದೇವರಿಗೆ ಹೇಳಿದರು ಅಂತ ಬರುತ್ತೆ. ಅದು ಬರೋಕ್ಕಿಂತ ಮುಂಚೆ ಈ ಭಾಗವತದಲ್ಲಿ ಯಾಕಪ್ಪ ಇಷ್ಟು ಮಹತ್ವ ಇದೆ, ಈ ಭಾಗವತ ಗ್ರಂಥದಲ್ಲಿ ಆಧಾರವನ್ನು ಹುಟ್ಟಿಸ್ಬೇಕು, ಇದರಲ್ಲಿ ಮಹತ್ವ ಏನಿದೆ ಅಂತ ತಿಳ್ಕೊಳ್ಬೇಕು. ಇದು ಇದರಲ್ಲಿ ಹೇಳುವ ಭಾಗವತ ಧರ್ಮಗಳು ಅಂತ ಏನಿದೆ ಅದನ್ನು ಮುಂದೆ ಅರಣ್ಯಕಾಚಾರ್ಯ ತೋರಿಸ್ಲಿಕ್ಕೆ ಹೋಗ್ತಾರೆ, ಅದು ಮೋಕ್ಷಕ್ಕೆ ಅಂತರಂಗ ಸಾಧನ. ಈ ಭಾಗವತ ಧರ್ಮಗಳನ್ನ ನಾವು ಪರಿಪಾಲನೆ ಮಾಡುವುದರಿಂದ ಅದು ನಮ್ಮ ಮೋಕ್ಷದ ದಾರಿಗೆ ಅಂತರಂಗ ಸಾಧನ, ಅಂದ್ರೆ ತುಂಬಾ ಹತ್ತಿರದ ಸಾಧನ. ಭಾಗವತ ಧರ್ಮಗಳನ್ನ ನಾವು ಪರಿಪಾಲನೆ ಮಾಡುವುದರಿಂದ, ಪರಿಪಾಲನೆ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ಆದ್ದರಿಂದ ಈ ಭಾಗವತ ಧರ್ಮಗಳು ಅದು ಅಂತರಂಗ ಸಾಧನ, ಮತ್ತು ಈ ಗ್ರಂಥವು ಭಾಗವತ ಗ್ರಂಥ ಅನ್ನೋದು ಅದು ಬಹಳ ಮಹತ್ವವಾದ ವಿಷಯವನ್ನು ಉಳ್ಳದ್ದಾಗಿದೆ ಅಂತ ತೋರಿಸೋದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಇನ್ನೊಂದು ಶ್ಲೋಕವನ್ನು ಹೇಳಿದ್ದಾರೆ. ಅದರಿಂದ 5ನೇ ಶ್ಲೋಕ ಅದು ನಾರದರು ವ್ಯಾಸರಿಗೆ ಹೇಳಿದ್ದು ಅಂತಲ್ಲ, ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಆದರೆ ಭಾಗವತ ಧರ್ಮ ಅನ್ನೋದು ಅದು ಅಂತರಂಗ ಸಾಧನೆ, ಅದನ್ನು ತಿಳ್ಕೊಳ್ಳೇಬೇಕು, ಅದರಿಂದೇ ಮೋಕ್ಷನೇ ಆಗೋದಿಲ್ಲ. ಮತ್ತು ಆ ಭಾಗವತ ಗ್ರಂಥದ ಬಗ್ಗೆ ಆಧಾರವನ್ನು ಹುಟ್ಟಿಸೋದಕ್ಕೋಸ್ಕರ ಈ ಶ್ಲೋಕವನ್ನು ಇಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ನಮ್ಮ ಮೊದಲು ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ಅಲ್ಲ ಬ್ರಹ್ಮನ ನಾರಾಯಣ ಬ್ರಹ್ಮನಿಗೆ ಹೇಳ್ದ, ಬ್ರಹ್ಮದೇವರು ನಾರದರಿಗೆ ಹೇಳಿ, ನಾರದರು ವೇದವ್ಯಾಸ ದೇವರಿಗೆ ಹೇಳಿದ್ರು ಅಂತ ಏನಪ್ಪ ಇದು, ವೇದವ್ಯಾಸ ದೇವರು ಸ್ವತಃ ಪರಮಾತ್ಮನ ಅವತಾರ, ಪರಮಾತ್ಮನಿಗೆ ಹೋಗಿ ನಾರದರು ಹೇಳಿದ್ರು ಅಂದ್ರೆ ಏನಿದು, ಹೀಗಿದೆಯಲ್ಲ ಅಂತ ಸ್ವಲ್ಪ ಸಂದೇಹ ಬರುತ್ತೆ.
ಅದಕ್ಕೆ ಅದು ನಾವು ಹೀಗೆ ಹೇಳೋದು ವೇದವ್ಯಾಸ ದೇವರು ಪರಮಾತ್ಮನ ಅವತಾರ ಅಂತ. ಬೇರೆ ದಾರ್ಶನಿಕರೆಲ್ಲ ಹೀಗೆ ಒಪ್ಪೋದಿಲ್ಲ. ವೇದವ್ಯಾಸ ದೇವರು ಯಾರೋ ಒಬ್ಬ ಋಷಿ, ಈಗ ಕಶ್ಯಪ, ವಸಿಷ್ಠರು, ವಿಶ್ವಾಮಿತ್ರರು ಅಲ್ಲ ಋಷಿಗಳಿದಾರಲ್ಲ, ಅದೇ ಥರ ವೇದವ್ಯಾಸ ದೇವರು ಕೂಡ ಒಬ್ಬ ಋಷಿ. ವೇದವ್ಯಾಸ ಕಶ್ಚನ ಋಷಿ ಅಂತ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ನಾರದರೇ ಬಂದು ವೇದವ್ಯಾಸ ದೇವರಿಗೆ ಹೇಳಿದರು. ಆ ವೇದವ್ಯಾಸ ದೇವರು ಅದನ್ನ ವಿಸ್ತಾರವಾಗಿ ಬೆಳೆಸಿದರು. ಬ್ರಹ್ಮದೇವರು ನಾರದರಿಗೆ ಹೇಳಿದ್ದನ್ನ ನಾರದರು ವೇದವ್ಯಾಸ ದೇವರು ಬಂದು ಹೇಳಿದ್ರು. ವೇದವ್ಯಾಸ ಎಂಬ ಋಷಿ ಈ ಜಗತ್ತಲ್ಲಿ ಆ ಭಾಗವತ ಎನ್ನುವ ಒಂದು ಗ್ರಂಥವನ್ನು ಬರೆದು ವಿಸ್ತಾರ ಪಡಿಸಿದ ಅಂತ ಬೇರೆಯವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಅದು ತಪ್ಪು. ವೇದವ್ಯಾಸ ದೇವರು ಸ್ವತಃ ಪರಮಾತ್ಮನ ಅವತಾರ, ಅವನು ಗೊತ್ತಿಲ್ಲದೆ ಇರೋ ವಿಷಯ ಯಾವುದೂ ಇಲ್ಲ. ಅದಕ್ಕೆ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಮತ್ತೆ ಇದರಂತೆ ಇನ್ನೂ ಅನೇಕ ಶ್ಲೋಕಗಳಿದೆ ಈ ಸಂದರ್ಭದಲ್ಲಿ. ಆ ಶ್ಲೋಕಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಚಾರ್ಯರ ಭಾಗವತ ತಾತ್ಪರ್ಯವಿಲ್ಲದೇನೆ ಇದು ಅಪಾರ್ಥನೇ ಆಗತ್ತೆ ಈ ಶ್ಲೋಕಗಳು. ಆದ್ದರಿಂದ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ಈ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಸ್ತ್ವೇವಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ಅಂತ ಮೊದಲನೇ ಸಾಲಿನಲ್ಲಿ ಬರುವ ಇದು ಪದಗಳು. ಇದು ವೇದವ್ಯಾಸ ದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ತ್ವಯಾ ಉಕ್ತಂ ಇದಂ ಸರ್ವಂ ಮೇ ಅಸ್ತಿ ಏವ. ಹೇ ನಾರದ, ನೀ ಏನೇನು ಹೇಳಿದೆಯೋ ನನಗೆ ಅದೆಲ್ಲ ನಾನು ಮಾಡಿದ್ದೀನಿ, ನನ್ನಲ್ಲಿವೆ ಅವೆಲ್ಲ. ತಥಾಪಿ ಆದರೂ ಮೇ ಆತ್ಮ ಪರಿತುಷ್ಯತೆ ನ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ನೀ ಹೇಳಿರೋದೆಲ್ಲ ನಾನು ಮಾಡಿದ್ದೀನಿ, ಆದರೆ ನನ್ನ ಮನಸ್ಸು ಸಮಾಧಾನ ಇಲ್ಲ. ಆದ್ದರಿಂದ ನಿನ್ನನ್ನು ನಾನು ಕೇಳ್ತಾ ಇದ್ದೀನಿ. ತ್ವಾಂ ಪುಚ್ಛಾಮಹೇ, ಎಂತಹ ನೀನು ಆತ್ಮಭವಾತ್ಮಭೂತಂ. ಆತ್ಮ ಅಂದರೆ ಪರಮಾತ್ಮ, ಪರಮಾತ್ಮನಿಂದ ಹುಟ್ಟಿರುವವರು ಬ್ರಹ್ಮದೇವರು. ಆತ್ಮಭವ ಅಂದರೆ ಚತುರ್ಮುಖ ಬ್ರಹ್ಮದೇವರ, ಚತುರ್ಮುಖ ಬ್ರಹ್ಮದೇವರು, ಅವರಿಂದ ಹುಟ್ಟಿದ ನೀನು ಅಂದರೆ ಬ್ರಹ್ಮದೇವರು ಮಗಪ್ಪ ನೀನು ನಾರದ. ನಿನಗೆ ಆದ್ದರಿಂದ ನೀನು ಅಗಾಧ ಬೋಧಂ, ಸಿಕ್ಕಾಪಟ್ಟೆ ಜ್ಞಾನ ನಿನಗೆ. ಅಂತಹ ನಿನ್ನನ್ನು ಕೇಳ್ತಾ ಇದ್ದೀನಿ, ಏನು ಮಾಡಬೇಕೀಗ ಅಂತ ಒಟ್ಟು ಈ ಶ್ಲೋಕದ ತಾತ್ಪರ್ಯ. ಏನು ಈ ಶ್ಲೋಕದ ತಾತ್ಪರ್ಯ? ನೀ ಹೇಳಿದ್ದೆಲ್ಲ ನನ್ನಲ್ಲಿದೆ, ಆದರೂ ನನಗೆ ಸ್ವಲ್ಪ ಮನಸ್ಸು ಬೇಜಾರಾಗಿದೆ. ನನಗೆ ಯಾಕೋ ಸಂತೋಷ ಅಪರಿತೋಷ, ನನಗೆ ಸ್ವಲ್ಪ ನಾನು ಎಲ್ಲ ಮಾಡಿದ್ದೀನಿ ಅಂತ ನನಗೆ ಸಂತೋಷ ಇಲ್ಲ, ಅಲಂಬುದ್ಧಿ ಇಲ್ಲ. ಆದ್ರಿಂದ ನೀನು ಜ್ಞಾನಿ, ಬ್ರಹ್ಮದೇವರ ಮಗ ನೀನು, ಆದ್ರಿಂದ ನಿನ್ನನ್ನು ಕೇಳ್ತಾ ಇದ್ದೀನಿ, ಏನು ಮಾಡ್ಬೇಕು ನಾನೀಗ ಅಂತ ಒಟ್ಟು ಶ್ಲೋಕದ ತಾತ್ಪರ್ಯ. ಆದ್ರಿಂದ ಇದು ಆಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲದೆ ಹೋದ್ರೆ ಅಪಾರ್ಥನೇ ಬರುತ್ತೆ. ಏನಿದು ದೇವರು ನಾನು ಎಲ್ಲ ಮಾಡಿದ್ದೀನಿ ಅಂದ್ರೂ ನನಗೆ ಯಾಕೋ ಅಲಂಬುದ್ಧಿ, ಏನಪ್ಪ ಏನ್ ಮಾಡ್ಲಿ ಈಗ ಅಂತ ನಾರದನ್ ಕೇಳ್ತಾ ಇದ್ದಾನೆ ಅಂತಂದ್ರೆ ಮತ್ತೆ ಅಜ್ಞಾನಿ ಅಂತ ಗೊತ್ತಾಗೋದಿಲ್ವಾ? ಹಾಗೇನೆ ಬರ್ತಿದ್ದಾರೆ ಬೇರೆ ವ್ಯಾಖ್ಯಾನಕಾರರೆಲ್ಲ. ಅದಕ್ಕೆ ಆಚಾರ್ಯ ತಾತ್ಪರ್ಯವನ್ನ ಓದ್ಬೇಕು, ತಿಳ್ಕೊಳ್ಬೇಕು. ಅವರ ಆಚಾರ್ಯರಿರೋ ತಾತ್ಪರ್ಯದಲ್ಲಿ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮೊದಲು ಫಸ್ಟು ಈ ಅಸ್ತಿಯವಮೇ ಸರ್ವಮಿದಂ ತ್ವಯೋಕ್ತಂ ಅಂತಿದೆ. ನೀನು ಹೇಳಿದ್ದೆಲ್ಲ ನನ್ನಲ್ಲಿದೆ. ಏನದು ನೀ ಹೇಳಿದ್ದೆಲ್ಲ? ಈ ಶ್ಲೋಕದ ಹಿಂದಿನ ಅದರ ಹಿಂದಿನ ಶ್ಲೋಕ ಅಲ್ಲ ನೋಡ್ಬೇಕು, ಅವಾಗ ಏನ್ ಹೇಳಿದ್ರು ನಾರದರು ಅಂತ ಗೊತ್ತಾಗತ್ತೆ. ಅದನ್ನ ಅರಣ್ಯಕಾಚಾರ್ಯರು ಅವರ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಅಂದ್ರೆ ಹಿಂದೆ ಎಲ್ಲ ಬಂದಿದ್ದೆ, ಆದ್ರೆ ವಿವರವಾಗಿ ಬರೆದಿದ್ದಾರೆ ವಿಷ್ಣು ತೀರ್ಥರು. ಏನಿದು ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಏನೇನ್ ಮಾಡಿದ್ರು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ಉಪನಯನಾನಂತರಂ ವೇದಾಧ್ಯಯನಂ ವೇದ ವಿಭಾಗ ಶಿಷ್ಯೇಭ್ಯ ಉಪದೇಶ ಗುರುಸೇವಾ ಅಗ್ನಿಸೇವಾ ಗುರುವಾಜ್ಞಾಕರಣಂ ವೇದ ಅನಧಿಕಾರಿಣಾಂ ಸ್ತ್ರೀಶೂದ್ರಾದೀನಾಂ ಉಪಕಾರಾಯ ಭಾರತ ನಿರ್ಮಾಣಂ. ಇಷ್ಟು ನಾ ಮಾಡಿದ್ದೀನಿ ಅಂತಂತ ಇದ್ದಾರೆ ವೇದವ್ಯಾಸ ದೇವರು. ಏನು ಉಪನಯನಾನಂತರಂ ವೇದಾಧ್ಯಯನಂ, ನನಗೆ ಉಪನಯನ ಆದ ಮೇಲೆ ನಾನು ವೇದಾಧ್ಯಯನವನ್ನು ಮಾಡಿದ್ದೇನೆ. ನಾನು ಉಪನಯನ ಆದ ಮೇಲೆ ವೇದಾಧ್ಯಯನವನ್ನು ಮಾಡಿದ್ದೇನೆ, ವೇದ ವಿಭಾಗವನ್ನು ಮಾಡಿದ್ದೇನೆ ಮತ್ತು ಶಿಷ್ಯರಿಗೆ ಉಪದೇಶ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಗುರು ಸೇವಾ ಮಾಡಿದ್ದೇನೆ ಅಂತ ವೇದವ್ಯಾಸ ದೇವರು ಹೇಳ್ಕೊತಾ ಇದ್ದಾರೆ. ನಾನು ಗುರುಗಳ ಸೇವೆ ಮಾಡಿದ್ದೇನೆ, ಅಗ್ನಿಯನ್ನ ಸೇವೆ ಮಾಡಿದ್ದೇನೆ. ಶಿಷ್ಯರು ಗುರುಗಳ ಹತ್ರ ಸಮಿತ್ಪಾಣಿಗಳಾಗಿ ಹೋದಾಗ
ಗುರುಗಳ ಅಗ್ನಿಯನ್ನೆಲ್ಲ ಸರಿಯಾಗಿ ಕಾಯ್ಬೇಕು. ಅಗ್ನಿ ಸೇವಾ ಮಾಡಿದ್ದೇನೆ, ಗುರುವಾಜ್ಞಾಕರಣಂ, ಗುರುಗಳು ಏನು ಹೇಳಿದರೋ ಆಜ್ಞೆ ಅದನ್ನು ಮಾಡಿದ್ದೇನೆ. ಮತ್ತು ವೇದ ಅನಧಿಕಾರಿಣ ಸ್ತ್ರೀ ಶುದ್ರಾದೀನಾಂ ಉಪಕಾರಾಯ, ವೇದಕ್ಕೆ ಅನಧಿಕಾರಿಗಳಾದ ಅಂದ್ರೆ ವೇದವನ್ನ ಅಧ್ಯಯನ ಮಾಡಿ ನೇರವಾಗಿ ಅದನ್ನ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಯಾರಿಗೆ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಧಿಕಾರಿಗಳಲ್ವೋ. ಯಾಕೆಂದ್ರೆ ವೇದದಲ್ಲಿ ಏನ್ ಹೇಳಿದಾರೋ ಅದನ್ನ ಹೇಳಿದಂತೆ ಮಾಡುವ ಕರ್ಮಗಳು ಸಾಧನೆಯಿಂದ ಮೋಕ್ಷ ಸಿಗುತ್ತೆ. ನೀವು ವೇದಕ್ಕೆ ಅಧಿಕಾರಿಗಳೇ ಅಲ್ಲ ಅಂತ ಸ್ತ್ರೀ ಶೂದ್ರರನ್ನ ಸೃಷ್ಟಿ ಮಾಡಿದ್ದಾರೆ, ಅವ್ರಿಗೆ ಏನಪ್ಪ ಮಾಡೋದು? ಅದಕ್ಕೇನೆ ಅವರಿಗೆ ಮಹಾಭಾರತವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೇನೆ ಅಂತ. ಇಷ್ಟೆಲ್ಲವೂ ನೀನು ಹೇಳಿದ್ದು ನಾರದರು ಹೇಳಿದ್ದಾರೆ ಆ ಹಿಂದಿನ ಶ್ಲೋಕಗಳಲ್ಲೆಲ್ಲ. ಯಾಕೆ ನೀವು ಎಲ್ಲ ಮಾಡಿದ್ದೀರಲ್ಲ, ಯಾಕೆ ನಿಮಗೆ ಮನಸ್ಸು ತೃಪ್ತಿ ಇಲ್ಲ, ಏನೇನು ಮಾಡಬೇಕೋ ಎಲ್ಲವನ್ನೂ ನೀವು ಮಾಡಿದ್ದೀರಿ. ಅಂದ್ರೆ ಒಬ್ರು ಋಷಿಗಳಾಗಿ ಉಪನಯನ ಆದ ಕೂಡಲೇ ಏನೇನು ಮಾಡಬೇಕು, ವೇದಾಧ್ಯಯನ ಅದಲ್ಲದೆ ಇಡೀ ವೇದ ವಿಭಾಗವನ್ನು ಮಾಡಿಕೊಟ್ಟಿದ್ದೀರಿ, ಶಿಷ್ಯರು ಉಪದೇಶ ಮಾಡಿದ್ದೀರಿ, ಗುರುಸೇವಾ ಅಗ್ನಿಸೇವಾ ಎಲ್ಲವನ್ನೂ ಮಾಡಿದ್ದೀರಿ, ಅಂದ್ರೂ ಯಾಕೆ ನಿಮಗೆ ತೃಪ್ತಿ ಇಲ್ಲ ಅಂತ ಆ ನಾರದರು ಕೇಳುವಾಗ ವೇದವ್ಯಾಸ ದೇವರು, ಏ ಇದೆಲ್ಲ ನಾನು ಮಾಡಿದ್ದೇನೆ, ಅದರಿಂದ ಇಲ್ಲಿ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ನಮಗೆ ಅತೃಪ್ತಿ ಯಾವಾಗ ಆಗಬೇಕು ಅಂತ. ಅಂದ್ರೆ ನಮಗೆ ಸಂತೋಷ ಇಲ್ಲಪ್ಪ ಈಗ ಅಂತ ನಮ್ಗೆ ಯಾವಾಗ ಅನ್ನಿಸ್ಬೇಕು? ಈ ಲಿಸ್ಟಲ್ಲಿ ನಾವು ಯಾವ್ದಾದ್ರು ಒಂದು ಮಾಡದೆ ಹೋದ್ರು ನಮ್ಗೆ ಅತೃಪ್ತಿ ಇರಬೇಕು. ಅಲ್ಲ, ನಾವು ಲಿಸ್ಟಲ್ಲಿ ಏನೂ ಮಾಡಿಲ್ಲ, ಅದು ಬೇರೆ ವಿಚಾರ. ವೇದಾಧ್ಯಯನ ಮಾಡಿಲ್ಲ, ಉಪದೇಶ, ಗುರುಗಳ ಸೇವೆ, ಅಗ್ನಿ ಸೇವೆ, ಗುರುಗಳ ಆಜ್ಞೆ ಉಲ್ಲಂಘನೆ ಮಾಡೋದೇ ಜಾಸ್ತಿ, ಇದೆಲ್ಲ ಮಾಡಿದೀವಿ, ನಮಗೆ ಯಾವಾಗಲೂ ತೃಪ್ತಿ ಇದೆ, ಏ ಎಷ್ಟು ಸುಖವಾಗಿದ್ದೀವಿ ನಾವು ಅಂತ. ಆದ್ರೆ ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ ಯಾವುದು ಒಂದಿಲ್ಲದೆ ಹೋದ್ರೂ ಕೂಡ ಅತೃಪ್ತಿ ಇರಬೇಕು ಮನುಷ್ಯನಿಗೆ. ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಏ ಇದೆಲ್ಲ ನಾನು ಮಾಡಿದ್ದೀನಿ, ನನಗೇನು ಇದರಿಂದ ಏನು ಮಾಡಿಲ್ಲ ಅಂತ ಬೇಜಾರಿಲ್ಲ. ಆದ್ರೂ ಮೇ ನನಗೆ ಆತ್ಮನ ಪರಿತುಷ್ಯತೆ, ತಥಾಪಿ ಮೇ ಆತ್ಮನ ಪರಿತುಷ್ಯತೆ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಅಲಂ ಬುದ್ಧಿ ಬರ್ತಾ ಇಲ್ಲ, ತೃಪ್ತಿ ಬರ್ತಾ ಇಲ್ಲ ಅಂತ ವೇದವ್ಯಾಸದೇವ್ ಹೇಳ್ತಾ ಇದ್ದಾರೆ. ಹೇಳಿ ಆದ್ರಿಂದ ನಾನು ಆ ನನ್ನಲ್ಲಿರುವ ಅಲಂ ಬುದ್ಧಿ ತೃಪ್ತಿ ಏನಿಲ್ವಲ್ಲ, ಆ ತೃಪ್ತಿಗೆ ಕಾರಣ ಏನು ಅಂತ ನಿನ್ನನ್ನು ಕೇಳ್ತಾ ಇದ್ದೀನಿ. ಅತಃ ತ್ವಾಂ ತನ್ಮೂಲಂ ಪೃಚ್ಛಾಮಹೆ, ನನ್ನ ಅಪರಿತೋಷಕ್ಕೆ, ನನ್ನ ಅಲಂಬುದ್ಧಿಗೆ, ನನ್ನ ಅತೃಪ್ತಿಗೆ ಕಾರಣ ಏನು ಅಂತ ನಿನ್ನನ್ನು ಕೇಳ್ತಾ ಇದ್ದೀನಿ. ಎಂತಹ ನಿನ್ನ ಆತ್ಮಭವಾತ್ಮಭೂತಂ, ಈಗ ತಾನು ಹೇಳಿದ್ನಲ್ಲ ಪರಮಾತ್ಮನ, ಇದು ಎಷ್ಟು ಸ್ಪಷ್ಟ ನೋಡ್ರಿ, ಪರಮಾತ್ಮನ ಮಗನಾದ ಚತುರ್ಮುಖ ಬ್ರಹ್ಮದೇವರ ಮಗ ನೀನು. ಯಾರು? ನಾರದ. ವಸ್ತುತ ನನ್ನ ಮಗ, ನನ್ನ ಮೊಮ್ಮಗ ಆಗ್ಬೇಕು. ಅದರಿಂದ ನಾರದರು ಗೊತ್ತಿರೋದು ಪರಮಾತ್ಮನ ಗೊತ್ತಿಲ್ವೇ, ಆದ್ರೂ ಲೋಕ ವಿಡಂಬನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಅಂತಹ ಅಗಾಧ ಬೋಧಂ, ಬ್ರಹ್ಮದೇವರ ಮಗ ಅಂದ್ರೆ ಎಷ್ಟು ಜ್ಞಾನ ನಿನಗೆ. ಅದರಿಂದ ನಿನ್ನಲ್ಲಿ ನೀನು ಬ್ರಹ್ಮದೇವರ ಮಗ ಆದ್ರಿಂದ ಸಿಕ್ಕಾಪಟ್ಟೆ ಜ್ಞಾನ ಇರೋದ್ರಿಂದ ನನ್ನಲ್ಲಿ ಅತೃಪ್ತಿ ಬರುವುದಕ್ಕೆ ಕಾರಣ ಏನು ಅಂತ ತಿಳಿಸುವ ಸಾಮರ್ಥ್ಯ ನಿನ್ನಲ್ಲಿ ಇದೆ. ಆದ್ದರಿಂದ ನಿನ್ನನ್ನು ನಾನು ಕೇಳ್ತಾ ಇದ್ದೀನಿ, ನಾನು ಏನ್ ಮಾಡ್ಬೇಕೀಗ, ಯಾಕೆ ನಂಗೆ ಅತೃಪ್ತಿ ಇದೆ ಅಂತ ಈ ಶ್ಲೋಕದ ತಾತ್ಪರ್ಯ. ಈ ಶ್ಲೋಕದ ತಾತ್ಪರ್ಯಕ್ಕೆ ವಿಷ್ಣುತೀರ್ಥರು ಆರಣ್ಯಕಾಚಾರ್ಯರು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನದ್ದೇ ಸಾರಾಂಶ ಎಲ್ಲ ನಾನು ಹೇಳಿದ್ದು, ಅಂದ್ರೆ ಈ ಏನೇನು ಮಾಡಿದೆ ಅಂತ ಲಿಸ್ಟ್ ಹೇಳಿದ್ದು ಅದೆಲ್ಲ ಹೇಳಿದ್ದು. ಇದಾದ ಮೇಲೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಅಲ್ರಿ ಮಹಾಭಾರತವನ್ನ ನಿರ್ಮಾಣ ಮಾಡಿದ್ದಾರೆ ವೇದವ್ಯಾಸದೇವರು. ಮಹಾಭಾರತದಲ್ಲಿ ಹೇಳದೇ ಇರೋ ವಿಷಯನೇ ಇಲ್ಲ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್ ಅಂತ ಮಹಾಭಾರತದ ಮಹಿಮೆಯನ್ನ ಕೊಂಡಾಡಬೇಕಾದ್ರೆ ಮಹಾಭಾರತದಲ್ಲಿ ಇಂತಹ ವಿಷಯ ಇಲ್ಲ ಅಂತಿಲ್ಲ. ಏನಾದರೂ ಒಂದು ವಿಷಯ ಇದೆ ಅಂದ್ರೆ ಮಹಾಭಾರತದಲ್ಲಿ ಇರಲೇಬೇಕು. ಮಹಾಭಾರತದಲ್ಲಿ ಆ ವಿಷಯ ಇಲ್ಲ ಅಂದ್ರೆ ಇನ್ನೆಲ್ಲೂ ಇಲ್ಲ ಅಂತಾನೆ ಅರ್ಥ. ಅಂತ ಇಷ್ಟು ಮಹಾಭಾರತವನ್ನ ಕೊಂಡಾಡಿದ್ದಾರೆ. ಇಂತಹ ಮಹಾಭಾರತದಲ್ಲಿ ಭಾಗವತ ಧರ್ಮಗಳು ಏನು, ಭಾಗವತದಲ್ಲಿ ಅರಣ್ಯಕಾಚಾರ್ಯ ತೋರಿಸ್ತಾ ಇದ್ದಾರೆ, ಇದು ಎಲ್ಲವೂ ಕೂಡ ಮಹಾಭಾರತದಲ್ಲಿ ಇದ್ದೇ ಇದೆ. ಯಾಕಂದ್ರೆ ನೀವೇನೀಗ ಭಾಗವತ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತಾರೆ ವೇದವ್ಯಾಸ ದೇವರು, ಅವರು ಒಟ್ಟು ಸಾರಾಂಶ ಏನು, ನಾನು ಎಲ್ಲವನ್ನೂ ಮಾಡಿದ್ದೇನೆ, ವೇದ ವಿಭಾಗ ಮಾಡಿದ್ದೇನೆ, ಮಹಾಭಾರತ ನಿರ್ಮಾಣ ಮಾಡಿದ್ದೇನೆ, ಆದರೂ ನನಗೆ ತೃಪ್ತಿ ಇಲ್ಲ
ಅಂತ ಕೇಳಿದಾಗ ವೇದ ನಾರದರು ಹೇಳ್ತಾರೆ, ಇಲ್ಲ ನೀವು ಭಾಗವತವನ್ನು ಮಾಡಿದರೆ ನಿಮಗೆ ತೃಪ್ತಿ ಬರಬಹುದು ಅಂತ ಮುಂದೆ ಉಪದೇಶ ಮಾಡ್ತಾರೆ, ಹೇಳ್ತಾರೆ, ನಿವೇದಿಸ್ಕೊಳ್ತಾರೆ. ಉಪದೇಶ ಅಂತಂದ್ರೆ ನಿವೇದನೆ ಮಾಡೋದು, ಚಿಕ್ಕವರಲ್ವ ವೇದ ನಾರದರು, ನಿವೇದನೆ ಮಾಡ್ಕೊಳ್ತಾರೆ, ಇಲ್ಲ ಈ ಗ್ರಂಥ ಬರೀರಿ ಅಂತ. ಆಗ್ಲಿ, ಆದ್ರೆ ಪ್ರಶ್ನೆ ಬರುವುದು, ಎಲ್ಲಾ ಧರ್ಮಗಳು ಭಾಗವತ ಧರ್ಮಗಳು ಏನ್ ಹೇಳಲಿಕ್ಕೆ ಹೋಗ್ತಾರೆ ಅದೆಲ್ಲ ಮಹಾಭಾರತದಲ್ಲಿ ನಿರೂಪಿತವಾಗೇ ಇದೆ, ಮತ್ತ್ಯಾಕೆ ಅತೃಪ್ತಿ ಅಂತಂದ್ರೆ ಆರಣ್ಯಕಾಚಾರ್ಯ ಬರೀತಾರೆ, ಹೌದು ಭಾರತೆ ಮಹಾಭಾರತದಲ್ಲಿ ಎಲ್ಲ ಧರ್ಮಗಳು ಕೂಡ ನಿರೂಪಿತವಾಗಿದೆ, ಭಾಗವತ ಧರ್ಮವೂ ನಿರೂಪಿತವಾಗಿದೆ, ಆದರೆ ಅದು ಮಂದರಿಗೆ ಅಂದ್ರೆ ಜ್ಞಾನ ಮಹಾಭಾರತಕ್ಕೆ ಅಧಿಕಾರಿಗಳು ಯಾರಪ್ಪ ಅಂತ ಕೇಳಿದ್ರೆ ದೊಡ್ಡವರು, ದೊಡ್ಡವರು ಅಂದ್ರೆ ಜ್ಞಾನ ಉಳ್ಳವರು, ಆದರೆ ಮಂದರಿಗೆ ಅಲ್ಪ ಬುದ್ಧಿ ಉಳ್ಳವರಿಗೆ ಆ ಮಹಾಭಾರತದಲ್ಲಿ ಇಷ್ಟು ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ ಅಂತ ಅದರಲ್ಲಿ ಹೆಕ್ಕಿ ಆ ರತ್ನಗಳನ್ನು ತೆಗೆಯೋದು ಅದು ದುಸ್ಸಾಧ್ಯ, ಕಷ್ಟ ಕೆಲಸ. ಅದಕ್ಕೆ ಅಲ್ಲಿ ಇದೆ, ಎಲ್ಲ ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ, ಅದ್ರ ಜೊತೆ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ಅದರಲ್ಲಿ ಇಷ್ಟು ದೊಡ್ಡ ಗ್ರಂಥದಲ್ಲಿ ಮಹಾ ಭಾಗವತ ಧರ್ಮಗಳನ್ನು ಹೆಕ್ಕಿ ಆ ರತ್ನಗಳನ್ನು ತೆಗೆಯೋದು ಅಲ್ಪ ಬುದ್ಧಿ ಉಳ್ಳವರಿಗೆ ಕಷ್ಟ. ಆದ್ದರಿಂದ ಅದು ಇಟ್ಟರೂ ಅಲ್ಲಿ ಭಾಗವತ ಧರ್ಮಗಳನ್ನು ಹೇಳಿದ್ರೂ ಅದು ಹೇಳ್ದಂಗೆ ಆಗಲೇ ಇಲ್ಲ, ಯಾಕೆ ಅಲ್ಪರಿಗೆ ಅದು ಏನು ಸಿಗ್ತಾನೆ ಇಲ್ಲ. ಇದನ್ನ ಟೀಕಾರಾಯರು ಹೇಳ್ತಾರೆ ಸುಧಾದಲ್ಲಿ, ವೇದವ್ಯಾಸಕ್ಕೆಯವರು ಬ್ರಹ್ಮಸೂತ್ರಗಳನ್ನು ಬರೆದ್ರು, ಬ್ರಹ್ಮಸೂತ್ರಗಳನ್ನು ಬರೆದು ವೇದಗಳನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಬರೆದ್ರೆ, ಆದರೆ ಅದು ಮಂದರಿಗೆ ಅರ್ಥ ಆಗತ್ತೆ ಅದು ಬ್ರಹ್ಮಸೂತ್ರ ನೇರವಾಗಿ. ಅದಕ್ಕೆ ವೇದವ್ಯಾಸ ದೇವರು ಬರೆದಿದ್ರು, ಬ್ರಹ್ಮಸೂತ್ರಗಳನ್ನು ಬರೆದಿದ್ರು, ಅದು ಬರೆದಿಲ್ಲ ಅಂತಾನೆ ಆಗೋಯ್ತು, ಯಾಕೆ ಅದು ಉತ್ತಮ ಅಧಿಕಾರಿಗಳಿಗೆ ನೇರವಾಗಿ ಬ್ರಹ್ಮಸೂತ್ರಗಳು ಅರ್ಥ ಆಗ್ಬೋದಷ್ಟೇ ಹೊರತು ಅಲ್ಪ ಬುದ್ಧಿ ಉಳ್ಳವರಿಗೆ ಅದು ಅರ್ಥನೇ ಆಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಬಂದು ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಅನುವ್ಯಾಖ್ಯಾನ ಹೀಗೆಲ್ಲ ಮಾಡಿ ಅದರ ಬ್ರಹ್ಮಸೂತ್ರಗಳ ಒಂದು ಅರ್ಥವನ್ನು ವಿವರಣೆ ಮಾಡಾದ್ಮೇಲೆ ಓ ಇಷ್ಟು ವೇದವ್ಯಾಸದೇವರು ವೇದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಬರೆದಿದ್ದಾರೆ ಅಂತ ಗೊತ್ತಾಯಿತು. ಅದರಂತೆ ಇಲ್ಲುವೇ ಮಹಾಭಾರತದಲ್ಲಿ ಭಾಗವತ ಧರ್ಮಗಳೆಲ್ಲ ಹೇಳಿದ್ದಾರೆ ವೇದವ್ಯಾಸದೇವರು, ಆದರೂ ಮಂದರಿಗೆ ಅಲ್ಲಿ ಏನು ಹೇಳಿದ್ದಾರೆ ಅಂತ, ಏನು ಹೇಳಿದ್ದಾರೆ ಅಂದರೆ ನಾನು ಹೇಳಿದ್ನಲ್ಲ ಮಹಾಭಾರತ ಸಿಕ್ಕಾಪಟ್ಟೆ ವಿಷಯಗಳು ಅದರಲ್ಲಿದೆ. ಎಂತಹ ಮಹಾಭಾರತ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬಂತಲ್ಲ, ವೇದದಲ್ಲಿ ಹೇಳದೇ ಇರುವ ತದನುಕ್ತ ಭಾರತೋಕ್ತ ಅಂತ ವಿಶೇಷಣೆ ಕೊಟ್ಟಿದ್ದಾರೆ. ವೇದದಲ್ಲಿ ಹೇಳದೇ ಇರುವ ಅನೇಕ ಮಹಿಮೆಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ವಿಷಯಗಳನ್ನು. ಆದ್ದರಿಂದ ಅಷ್ಟು ಎಲ್ಲ ವಿಷಯದ ಒಂದು ಕೌಶಲ್ಯ ಇದ್ದಾಗ ಅದರಲ್ಲಿ ಭಾಗವತ ಧರ್ಮಗಳನ್ನು ಯಾವುದು ಅಂತ ತೆಗೆದು ಹೆಕ್ಕಲಿಕ್ಕೆ ಕಷ್ಟ ಆಗತ್ತೆ. ಆದ್ದರಿಂದ ಮಹಾಭಾರತ ಮಾಡಿದ್ರೂ ನನಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ ಅಂದ್ರೇನು, ನನಗೆ ಎಲ್ಲ ಹೇಳಾಗಿದೆ, ಆದರೂ ಮಂದ ಜನರಿಗೆ ಅಲ್ಪ ಜನರಿಗೆ ಆ ಭಾಗವತ ಧರ್ಮಗಳು ಹೋಗ್ತಾ ಇಲ್ವಲ್ಲಪ್ಪ, ಹೋಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವರು ಅದರಿಂದ ತಿಳ್ಕೊಳ್ತಾ ಇಲ್ಲ ಎನ್ನುವ ಅತೃಪ್ತಿ ಇದೆ ಅಂತ ಅರ್ಥ ಮಾಡಬೇಕು ಅಂತ ಅರಣ್ಯಕಾಚಾರ್ಯರು ಅದನ್ನ ಬರೆದು ತೋರಿಸ್ತಾರೆ. ಆಮೇಲೆ ಅದನ್ನೇ ಅವತಾರ ಪ್ರಯೋಜನಂ ವೇದ ವಿಭಾಗ ಭಾರತ ನಿರ್ಮಾಣಾಧಿಕಂ ಸರ್ವಮಪಿ ಕೃತಂ, ನನ್ನ ವೇದವ್ಯಾಸ ದೇವರ ಅವತಾರ ಪ್ರಯೋಜನ ಏನು, ವೇದ ವಿಭಾಗ ಮಹಾಭಾರತ ನಿರ್ಮಾಣ ಅದೆಲ್ಲವೂ ಮಾಡಿದ್ದೀನಿ, ಆದರೂ ನಿಮ್ಮ ನೀವು ಮಾಡಿದ್ದೀರಿ ಮುಖದಲ್ಲಿ ಈ ಚಿಂತೆ ಇದೆ ನಿಮಗೆ. ಅವಾಗ ವೇದವ್ಯಾಸ ದೇವರು ನಾರದರನ್ನು ಕೇಳಿದಾಗ ಆ ನಾರದರು ಹೇಳ್ತಾರೆ, ಇಲ್ಲ ನೀವು ಮಂದ ಜನರಿಗೆ ಹೇಗೆ ಸುಬೋಧವಾಗಿ ಈ ಭಾಗವತ ಧರ್ಮಗಳು ಅವ್ರಿಗೆ ಬೋಧ ಆಗಬೇಕು, ಆದ್ದರಿಂದ ಅಂತಹ ಒಂದು ಗ್ರಂಥವನ್ನ ನೀವು ಮಾಡಬೇಕು ಅಂತ ನಾರದರು ಕೇಳಿದಾಗ ವೇದವ್ಯಾಸ ದೇವರು ಆ ಭಾಗವತವನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ಯುಕ್ತರಾದರು ಅಂತ ಬರುತ್ತೆ. ಒಟ್ಟೇನೋ ವೇದವ್ಯಾಸ ದೇವರು ಯಾವತ್ತೂ ಒಂದು ಗ್ರಂಥ ರಚನೆಯನ್ನ ಮಾಡುವಾಗ ಏನ್ ನಾರದರು ಬಂದೇನು ಕೇಳಬೇಕಾಗಿರ್ಲಿಲ್ಲ, ವೇದವ್ಯಾಸ ದೇವರು ಅವರಾಗೆ ಇದನ್ನ ಏನು ಭಾಗವತವನ್ನ ರಚನೆ ಮಾಡಬಹುದಾಗಿತ್ತು. ಆದರೂ ನಾರದರಂತಹ ನಾರದರು ಬ್ರಹ್ಮದೇವರ ಮಕ್ಕಳು ಅವರು ಬಂದು ಇಲ್ಲ ನೀವು ಅಲ್ಪ ಬುದ್ಧಿ ಉಳ್ಳ ಮನುಷ್ಯರಿಗೂ ಕೂಡ ಭಾಗವತ ಧರ್ಮಗಳು ಏನು ಅದರ ಅನುಷ್ಠಾನ ಹೇಗೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ನೀವು ಒಂದು ಭಾಗವತ ಒಂದು ಗ್ರಂಥವನ್ನು ರಚನೆ ಮಾಡಿ ಅಂತ ಕೇಳಿದಾಗ ಅದರ ಮಹತ್ವ ಗೊತ್ತಾಗುತ್ತೆ. ಹೇಗೆ ಅನುವ್ಯಾಖ್ಯಾನವನ್ನ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯ ಬಂದು ಕೇಳಿದ್ರು ಆಚಾರ್ಯರನ್ನ,
ನೀವು ಅನೇಕ ಒಂದು ಗ್ರಂಥಗಳನ್ನೆಲ್ಲ ಬರೆದಿದ್ದೀರಿ, ಆದರೂ ನಮಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಥವಾ ನ್ಯಾಯವಿವರಣದಲ್ಲಿ ಏನೇನು ಯುಕ್ತಿಗಳನ್ನು ಹೇಳಿದ್ದಾರೆ ವೇದವ್ಯಾಸ ದೇವರು ಅಂತ ನಮಗೆ ಸುಲಭವಾಗಿ ಅರ್ಥ ಆಗುವುದಿಲ್ಲ. ಆದ್ದರಿಂದ ನೀವು ನಮಗೆ ಆ ಸುಲಭವಾಗಿ ಆ ಯುಕ್ತಿಗಳನ್ನು ವೇದವ್ಯಾಸ ದೇವರು ಏನು ಹೇಳಿದ್ದಾರೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಒಂದು ಬೇರೆ ಗ್ರಂಥವನ್ನು ಬರೀರಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯನ ಕೇಳಿದ್ದಕ್ಕೆ ಅನುವ್ಯಾಖ್ಯಾನ ಅಂತ ಒಂದು 2000 ಶ್ಲೋಕದ್ದು ಗ್ರಂಥವನ್ನ ರಚನೆ ಮಾಡಿದ್ರು ಆಚಾರ್ಯರು ಅಂತ ಸುಮದ್ವಿಜದಲ್ಲಿ ಬರುತ್ತೆ. ಅದರಂತೆ ಅವಾಗ ನಮಗೆ ಆ ಅನುವ್ಯಾಖ್ಯಾನದ್ದು ಏನು ಮಹಿಮೆ ಅನ್ನೋದು ಗೊತ್ತಾಗುತ್ತೆ. ಅದರಂತೆ ಇಲ್ಲೂ ಕೂಡ ನಾರದರು ಬಂದು ಕೇಳಿದಾಗ ಅವಾಗ ವೇದವ್ಯಾಸ ದೇವರು ಮಂದ ಜನರಿಗೂ ಕೂಡ ಭಾಗವತ ಧರ್ಮಗಳು ಏನು ಅಂತ ತಿಳಿಸ್ಕೊಡೋದು ಮುಖ್ಯ ಅಂತ ಹೇಳಿ ಈ ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ. ಆ ಭಾಗವತ ರಚನೆಯ ಹಿನ್ನೆಲೆ ಅದು ಯಾತಿಕ್ ಬಂತು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ನಾರದರು ಬಂದು ನಿವೇದನೆ ಮಾಡಿದರು. ನಿವೇದನೆ ಮಾಡಿದ ಮೇಲೆ ಆ ವೇದವ್ಯಾಸ ದೇವರು ಆ ಭಾಗವತ ಗ್ರಂಥವನ್ನ ರಚನೆ ಮಾಡಿದರು. ಇಲ್ಲಿಗೆ ಈ ಶ್ಲೋಕ 5ನೇ ಶ್ಲೋಕ ಮುಗೀತು. ಇಲ್ಲಿಗೆ ಇವತ್ತಿನ ಒಂದು ಸಾರೋದ್ಧಾರವನ್ನ ನಿಲ್ಲಿಸಿರೋಣ, ಮತ್ತೆ ಮುಂದಿನ ವಾರ ನೋಡೋಣ. ಕೃಷ್ಣಾರ್ಪಣ ಅಷ್ಟು, ಏನಾದರೂ ಸಂಶಯ ಇದ್ರೆ ಕೇಳಬಹುದು. ಹಾ ವಿಜಯಾನಂದ, ಹಾ ಹೇಳುವ. ಇದು ಇದ್ರೊಳಗೆ 4ನೇ ಪದ್ಯದಲ್ಲಿ ಸಾರೋದ್ಧಾರದ ಇದ್ರೊಳಗೆ 4ನೇದು ವಿಷ್ಣು ಅಲ್ಲಿ ಎರಡನೇದಲ್ಲಿ ರಜಾಂಸಿ ಅಂತಿದೆ. ರಜಾಂಸಿ ಅಂದ್ರೆ ಏನರ್ಥ? ಕಣಗಳು, ಧೂಳಿನ ಕಣಗಳು. ಪೃಥ್ವಿ ಎಷ್ಟು ಕಣಗಳಿದೆ ಅಂತ ಯಾರಿಗಾರ ಎಣಿಸ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ರಜಾಂಸಿ ಅಂದ್ರೆ ಕಣಗಳು, ಧೂಳಿನ ಕಣಗಳು. ಆಮೇಲೆ ಇನ್ನೊಂದು 4ನೇನಲ್ಲಿ ಯನ್ಮಾಂ ನಿಶಮ್ಯ ಸದಾನಾಥ್ ಅವರು ಕಂಪಮಾನ ಸದಾನಾಥ್ ಮನೆ ಮನೆ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಮನೆ ಸದನ. ಆಚಾರ್ಯ ಅವನೀಶ ಅಂದ್ರೆ ಏನು? ಅವನೀಶ ಅಂತ ಎಲ್ಲಿದೆ ಹೇಳ್ತಾರು? ಅದ್ರೊಳಗೆ ಇತ್ತ ಆಚಾರ್ಯ ಬರ್ಕೊಂಡೆ. ನಾನು ಇನ್ನೊಂದು ಶ್ಲೋಕ ಹೇಳಿದ್ನಲ್ಲ ಅಲ್ಲಿ ಸಾರೋದ. ಅದೇ ಅದೇ ಅದ್ರೊಳಗಲ್ಲ. ಅದೇ ಕರೆಕ್ಟ್. ಅವನೀಶ, ಅವನಿ ಅಂತಂದ್ರೆ ಭೂಮಿ ಅಂತ ಅರ್ಥ. ಅವನೀಶ ಅಂದ್ರೆ ಒಡೆಯ, ಅವನೀಶ ಅಂದ್ರೆ ರಾಜ. ಓಹೋ, ಭೂಮಿಗೆ ಪ್ರಿಯವ್ರತ ಮೊದಲಾದ ರಾಜರು ಅಂತ. ಅವನೀಶ. ಥ್ಯಾಂಕ್ಸ್ ಆಚಾರ್ಯ. ಇನ್ನೇನಾದ್ರೂ ಸಂದೇಹ ಇದೆಯಾ? ಆಯ್ತು, ಏನು ಇಲ್ಲ ಅನ್ಕೊಳ್ತೀನಿ. ಇಲ್ಲಿ ನಿಲ್ಸಿ ಆಚಾರ್ಯ. ಆಚಾರ್ಯ ಒಂದ್ ನಿಮಿಷ, ಈ ಭಾಗವತ ಬರೆದರೆ ತೃಪ್ತಿ ಆಗಬಹುದು ಅಂತ ಹೇಳಿದ್ಮೇಲೆ ಭಾಗವತ ಬರೆದ್ರ ಹಾಗಾದ್ರೆ? ಹೌದು, ಅಂದ್ರೆ ನಾರದರು ಕೇಳ್ಕೊಂಡ್ರು ಅಲ್ಪ ಜನರಿಗೂ ಕೂಡ ಭಾಗವತ ಧರ್ಮಗಳನ್ನ ಮುಟ್ಟುತ್ತಿಲ್ಲ ಅಂತ. ಅಲ್ಪ ಜನರಿಗೆ ಅರ್ಥ ಆಗಬೇಕು. ಮಹಾಭಾರತದಲ್ಲಿ ಹೇಳಿದ್ದೀರಿ, ಆದ್ರೆ ಅದು ಅಲ್ಪ ಜನರಿಗೆ ಮಂದ ಬುದ್ಧಿಯವರಿಗೆ ಅದು ಅರ್ಥ ಆಗುವುದಿಲ್ಲ ಅಂತ ಕೇಳಿದಾಗ ಅಲ್ಪ ಜನರಿಗೋಸ್ಕರ ಈ ಭಾಗವತವನ್ನ ನಿರ್ಮಾಣ ಮಾಡಿ, ಅವ್ರು ಕೇಳಿದ್ರೆ ನಿರ್ಮಾಣ ಮಾಡಿ. ಆಯ್ತು. ಎಲ್ಲರಿಗೂ ನಮಸ್ಕಾರ, ಮತ್ತೆ ಮುಂದಿನ ಶನಿವಾರ ನೋಡೋಣ. ಆಯ್ತು, ನಮಸ್ಕಾರ, ಚೆನ್ನಾಗಿತ್ತು. ನಮಸ್ಕಾರ. ನಮಸ್ಕಾರ.